ಅವರು ರತ್ನಾಕರವರ್ಣಿ ಅವರು ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ಮಹಾಕವಿ ರತ್ನಾಕರವರ್ಣಿ ಅಧ್ಯಯನ ಪೀಠ, ಮಂಗಳೂರು ವಿಶ್ವವಿದ್ಯಾನಿಲಯ, ಮಂಗಳ ಗಂಗೋತ್ರಿ ಮತ್ತು ಕನ್ನಡ ವಿಭಾಗ, ಆಳ್ವಾಸ್ ಕಾಲೇಜು, ಮೂಡುಬಿದ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದು ದಿನದ ವಿಚಾರ ಸಂಕಿರಣ ರತ್ನಾಕರವರ್ಣಿಯ ಭರತೇಶ ವೈಭವ. ಈ ವಿಚಾರ ಸಂಕಿರಣವನ್ನು ಸಾಕ್ಷಿಗೊಳಿಸಲು ಆಗಮಿಸಿರ್ತಕ್ಕಂಥ ಸರ್ವರಿಗೂ ನನ್ನ ಪ್ರಪ್ರಥಮ ಪ್ರಣಾಮಗಳು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಇಂದು ನಮ್ಮೊಂದಿಗಿದ್ದಾರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಆದರಣೀಯ ಡಾಕ್ಟರ್ ಮೋಹನ್ ಆಳ್ವಾರ್ ಅವರು, ಸಭಾಧ್ಯಕ್ಷತೆ ವಹಿಸಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದಂಥ ಪ್ರೊಫೆಸರ್ ಎಎಂ ಖಾನ್ರವರು, ಅಂತೆಯೇ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಖ್ಯಾತ ವಿಮರ್ಶಕರಾದಂಥ ಶ್ರೀ ಎಚ್ ದಂಡಪರವರು. ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಕಾಣುವ ಜಗತ್ತಿನಲ್ಲಿ ಕಾಣದ ಶಕ್ತಿ ಅಂತ ಹೇಳಿದರೆ ದೇವರು, ತೃಣಮಪಿ ನ ಚಲತೆ ತೇನವಿನ, ದೇವರ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಡಿಯೂ ಕೂಡ ಚಲಿಸದಂತೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಲೆಂದು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಲಿದ್ದಾರೆ ಕುಮಾರಿ ರಾಧಿಕಾ. ಬಿಂದು ಬಿಂದಿಗೆ ನೀನೆ ತುಂಬಿಹೆ, ಇಂದೊಂದಿಗೆ ನಡೆಸುವ ಬಿಂದು ಬಿಂದಿಗೆ ನೀನೆ ತುಂಬಿಹೆ, ಇಂದೊಂದಿಗೆ ನಡೆಸುವ ಅಂದಿಗಂದಿಗೆ ಕರವ ಪಿಡಿಯುತ ಸಂದುಗೊಂದನು ದಾಟಿಸು, ಅಂದಿಗಂದಿಗೆ ಕರವ ಪಿಡಿಯುತ ಸಂದುಗೊಂದನು ದಾಟಿಸು. ಬಿಂದು ಬಿಂದಿಗೆ ನೀನೆ ತುಂಬಿಹೆ, ಇಂದೊಂದಿಗೆ ನಡೆಸುವ ಇಂದೊಂದಿಗೆ ನಡೆಸುವ ನಮ್ಮ ಪ್ರಾರ್ಥನೆ ನಿನಗೆ ತಲುಪಿದ ಕುರುಹು ನಮ್ಮೊಳಗೇನಿದೆ, ನಮ್ಮ ಪ್ರಾರ್ಥನೆ ನೀನಾಗಿ ತಲುಪಿದ ಕುರುಹು ನಮ್ಮೊಳಗೇನಿದೆ, ನಮ್ಮ ಭಿನ್ನಪ ಬೇಡಿಯಾಗಿದೆ ನಿನ್ನ ಕೃಪೆ ಬರಬೇಕಿದೆ, ನಮ್ಮ ಭಿನ್ನಪ ಬೇಡಿಯಾಗಿದೆ ನಿನ್ನ ಕೃಪೆ ಬರಬೇಕಿದೆ, ನಿನ್ನ ಕೃಪೆ ಬರಬೇಕಿದೆ. ಬಿಂದು ಬಿಂದಿಗೆ ನೀನೆ ತುಂಬಿಹೆ, ಇಂದೊಂದಿಗೆ ನಡೆಸುವ ಇಂದೊಂದಿಗೆ ನಡೆಸುವ ಇಂದೊಂದಿಗೆ ನಡೆಸುವ ಇಂದೊಂದಿಗೆ ನಡೆಸುವ. ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಗೌರವಾನ್ವಿತ ಅತಿಥಿಗಳನ್ನು ಹಾಗೂ ಮುಂಭಾಗದಲ್ಲಿ ನಡೆದಿರ್ತಕ್ಕಂತಹ ನನ್ನೆಲ್ಲ ಮಿತ್ರರನ್ನು, ಸರ್ವ ಸಜ್ಜನ ಬಂಧುಗಳನ್ನು ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕವಾಗಿ ಸ್ವಾಗತಿಸಿ ಮತ್ತು ಈ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಬೇಕೆಂದು ಮಹಾಕವಿ ರತ್ನಾಕರವರ್ಣಿ ಅಧ್ಯಯನ ಪೀಠ, ಮಂಗಳೂರು ವಿಶ್ವವಿದ್ಯಾನಿಲಯ ಇದರ ಸಂಯೋಜಕರಾದಂಥ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ ಅವರಲ್ಲಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯ, ಮಹಾಕವಿ ರತ್ನಾಕರವರ್ಣಿ ಅಧ್ಯಯನ ಪೀಠ ಹಾಗೂ ಆಳ್ವಾಸ್ ಕಾಲೇಜು ಮೂಡುಬಿದ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ರತ್ನಾಕರವರ್ಣಿಯ ಭರತೇಶ ವೈಭವವನ್ನು ಕುರಿತು ಒಂದು ದಿನದ ವಿಚಾರ ಸಂಕಿರಣವನ್ನು ನಡೆಸಬೇಕು ಅಂತ ಹೇಳಿ ತುಂಬ ದಿನಗಳಿಂದಲೂ ಕೂಡ ನಾವು ಯೋಚನೆಯನ್ನು ಮಾಡ್ತಾಯಿದ್ದೋ. ಕಳೆದ ಎರಡು ಮೂರು ತಿಂಗಳುಗಳ ಹಿಂದೆ ನಮ್ಮ ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲರು ನಮಗೆ ಒಂದು ಪತ್ರವನ್ನು ಬರೆದು ನಮ್ಮ ಕಾಲೇಜಿನಲ್ಲಿ ಇಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಅವರೊಂದು ಮನವಿಯನ್ನು ಮಾಡಿದರು. ನಾನು ಆ ಮನವಿಯನ್ನು ಆಧರಿಸಿ ನಮ್ಮ ಗೌರವಾನ್ವಿತ ಕುಲಸಚಿವರಲ್ಲಿ ಒಂದು ಪತ್ರವನ್ನು ಬರೆದು ಅವರಿಂದ ಅನುಮತಿಯನ್ನು ಪಡೆದು ಅವರು ಅನುಮತಿಯನ್ನು ಕೊಟ್ಟ ಕಾರಣದಿಂದಾಗಿ ಇವತ್ತು ನಮ್ಮ ಕಾಲೇಜಿನಲ್ಲಿ ಆಳ್ವಾಸ್ ಕಾಲೇಜಿನಲ್ಲಿ ಇಂತಹ ಒಬ್ಬ ಮಹಾಕವಿಯನ್ನು ಕುರಿತು ಒಂದು ದಿನದ ವಿಚಾರ ಸಂಕಿರಣವನ್ನು ನಡೆಸೋದಕ್ಕೆ ಒಂದು ಅನುಕೂಲ ಆಯಿತು.
ಅದಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ ಅಂತ ಹೇಳ್ತಾ ನಮ್ಮ ಮಹಾಕವಿ ರತ್ನಾಕರ ವರ್ಣಿ ಅಧ್ಯಯನ ಪೀಠದ ಪರವಾಗಿ ಹಾಗೂ ಆಳ್ವಾಸ್ ಕಾಲೇಜಿನ ಪರವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಸಂಸ್ಥೆಯವರೇ ಆದಂತಹ ಆಳ್ವಾಸ್ ಸಂಸ್ಥೆಯವರೇ ಆದಂತಹ ಹಿರಿಯರಾದಂತಹ ಸಂಘಟಕರಾದಂತಹ ಡಾಕ್ಟರ್ ಮೋಹನ್ ಆಳ್ವ ಸರ್ ಅವರನ್ನು ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಹೇಳಿ ನಮ್ಮ ವಿಶ್ವವಿದ್ಯಾನಿಲಯದ ನೂತನ ಕುಲಸಚಿವರಾಗಿ ಆಯ್ಕೆಯಾಗಿ ಈಗಷ್ಟೇ ಕೆಲವು ತಿಂಗಳುಗಳಾಗಿದೆ ಅವರನ್ನು ಭೇಟಿ ಮಾಡಿ ಕೇಳಿದಾಗ ಅವರು ಸಂತೋಷದಿಂದ ಆಳ್ವಾಸ್ ಕಾಲೇಜಿನಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಅವರು ಆಗಮಿಸಿದ್ದಾರೆ. ಅವರಿಗೆ ಹಾಗೂ ನನ್ನ ಎಲ್ಲ ಮಂಗಳೂರು ವಿಶ್ವವಿದ್ಯಾನಿಲಯದ ನನ್ನ ಪೀಠ ನಮ್ಮ ಪೀಠಕ್ಕೆ ಅತ್ಯಂತ ಸಕಾರಾತ್ಮಕವಾದಂತಹ ಕೆಲಸಗಳನ್ನು ಮಾಡ್ತಾ ಇರುವಂತಹ ಗೌರವಾನ್ವಿತ ಹಿರಿಯ ವಿಜ್ಞಾನಿ, ಬಹುಶಃ ಅವರು ಎಲೆಕ್ಟ್ರಾನಿಕ್ಸ್ ಅದರಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಿದಂಥವರು, ಅವರನ್ನು ನಾನು ಗೌರವಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ. ಹಾಗೆಯೇ ಕರ್ನಾಟಕದಾದ್ಯಂತಹ ಸಾಂಸ್ಕೃತಿಕ ಚರ್ಚೆಯಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ವಿಮರ್ಶೆ ಇತ್ಯಾದಿಗಳ ಬಗ್ಗೆ ದೊಡ್ಡ ಹೆಸರನ್ನು ಮಾಡಿದಂಥವರು ಎಚ್ ದಂಡಪ್ಪ ಅವರು. ಅವರು ಬಹಳ ಕ್ರಿಯಾತ್ಮಕವಾಗಿ ಓಡಾಡುವಂತಹವರು. ಅವರು ಬೆಂಗಳೂರಿನಲ್ಲೇ ಇದ್ದಂಥವರು. ನಾನು ಹೇಳಿದೆ ಮೂಡುಬಿದಿರೆಯಲ್ಲಿ ನಡೆಯೋ ಕಾರ್ಯಕ್ರಮಕ್ಕೆ ನೀವು ಬರಬೇಕು, ವಿಮರ್ಶೆಯ ಶತಮಾನದ ವಿಮರ್ಶೆ ಅನ್ನುವಂತಹ ಒಂದು ಸಂಕಲನವನ್ನು, ಬಹಳ ಹೆಸರುವಾಸಿಯಾದಂಥ ಒಂದು ಸಂಕಲನವನ್ನು ಅವರು ತಂದಿದ್ದಾರೆ. ಅಂಬೇಡ್ಕರ್ರ ಬಗ್ಗೆ ತುಂಬ ಬೃಹತ್ತಾದಂತಹ ಒಂದು ಗ್ರಂಥವನ್ನೇ ತಂದಿದ್ದಾರೆ. ಅದನ್ನು ನಾನು ಆಳ್ವರಿಗೆ ಕೊಡಬೇಕು ಅನ್ನುವಂತಹ ಮಾತನ್ನು ಕೂಡ ಅವರು ಮೋಹನ್ ಆಳ್ವರಿಗೆ ಗೌರವಪೂರ್ವಕವಾಗಿ ಕೊಡಬೇಕು ಅಂತೇಳಿ ನನ್ನಲ್ಲಿ ಕೇಳ್ಕೊಂಡ್ರು. ಖಂಡಿತ ನೀವು ಕೊಡಿ ಅಂತ ಹೇಳಿ ಅವರಿಗೆ ಹೇಳಿದೆ ನಾನು. ಅವರು ಅದು ತಂದಿದ್ದಾರೆ. ಅಂತಹ ಸೌಜನ್ಯ ಸರಳ ವ್ಯಕ್ತಿತ್ವದ ನಮ್ಮ ಎಚ್ ದಂಡಪ್ಪ ಅವರು ವಿಮರ್ಶೆಯಲ್ಲಿ ದೊಡ್ಡ ಹೆಸರನ್ನು ಮಾಡಿರುವಂಥವರು. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ ಸರ್. ನಮ್ಮ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರು, ಸ್ನೇಹಿತರು ಚಂದ್ರಶೇಖರ್ ಗೌಡರು ಬಹಳ ಸಕ್ರಿಯವಾಗಿ ಕಾರ್ಯಕ್ರಮಕ್ಕೆ ಸ್ಪಂದಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತೀನಿ. ಈ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಸುಮಾರು 2 ತಿಂಗಳುಗಳಿಂದ ನನ್ನ ಜೊತೆಯಲ್ಲಿ ತುಂಬ ಪ್ರೀತಿಯಿಂದ ದೂರವಾಣಿ ಮೂಲಕ ಎಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟಂತಹ ಯೋಗೇಶ್ ಕೈರೋಡಿಯವರನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ತಾ ಅವರನ್ನು ಕೂಡ ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಹಲವು ಉಪನ್ಯಾಸಗಳು, 6 ಉಪನ್ಯಾಸಗಳನ್ನು ಮಾಡಬೇಕು ಅಂತೇಳಿ ನಿರ್ಧರಿಸಿ ನಾಡಿನ ಬೇರೆ ಬೇರೆ ಕಡೆಗಳಿಂದ ನಾನು ಉಪನ್ಯಾಸಕರನ್ನು ಅಂದರೆ ಪ್ರಾಧ್ಯಾಪಕರುಗಳು ಈ ಬಗ್ಗೆ ಹೆಚ್ಚಿನ ತಿಳುವನ್ನು ಅರಿವನ್ನು ಹೊಂದಿರುವಂತಹವರು ಅವರನ್ನು ನಾನು ದೂರವಾಣಿ ಮೂಲಕ ಸಂಪರ್ಕಿಸಿ ಅವ್ರನ್ನ ಬರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ಅವ್ರನ್ನ ಒಪ್ಪಿಸಿ ಇವತ್ತು ನಿಮ್ಮ ಮುಂದೆ ಅವರು ಪ್ರಬಂಧಗಳನ್ನು ಮಂಡಿಸ್ತಾರೆ. 6 ಜನರಲ್ಲಿ ಒಬ್ಬರು ಮಾತ್ರ ಪುನರ್ಮನನ ಶಿಬಿರಕ್ಕೆ ಹೋಗಿರುವ ಕಾರಣದಿಂದಾಗಿ ನನಗೆ ದಯಮಾಡಿ ಇದೊಂದು ಸಾರಿ ಬಿಡಿ, ನೆಕ್ಸ್ಟ್ ನಾನು ಆಳ್ವಾಸ್ ಕಾಲೇಜ್ನಲ್ಲೇ ಬಂದು ಮಾತನಾಡ್ತೀನಿ ಅನ್ನುವಂತಹ ಒಂದು ಮಾತನ್ನು ನನಗೆ ಕೊಟ್ಟಿದ್ದಾರೆ ಡಾಕ್ಟರ್ ನೆಲ್ಲಿಕಟ್ಟೆ ಸಿದ್ದೇಶ್ ಅವರು. ಇನ್ನು ಉಳಿದ ಹಾಗೆ ಎಲ್ಲ ಹಿರಿಯರು ಬಂದಿದ್ದಾರೆ. ಡಾಕ್ಟರ್ ಮಾಧವ ಪೆರಾಜಿಯವರು ಹಿರಿಯರು, ಬಹಳ ಉತ್ತಮವಾದಂತಹ ಪ್ರಾಧ್ಯಾಪಕರು, ಹಂಪಿ ವಿಶ್ವವಿದ್ಯಾನಿಲಯದವರು, ಅವರು ಬಂದಿದ್ದಾರೆ. ಡಾಕ್ಟರ್ ಎಂ ರಂಗಸ್ವಾಮಿ ನನ್ನ ಸ್ನೇಹಿತರು, ಮದ್ರಾಸಿನಿಂದ ಬಂದಿದ್ದಾರೆ, ಅವರು ಕನ್ನಡ ವಿಭಾಗದವರು, ಅವರು ಬಂದಿದ್ದಾರೆ. ಈಗಷ್ಟೇ ಇನ್ನೇನು ನಮ್ಮವರೇ ಆದಂತಹ ಮುನಿರಾಜ್ ರಂಜಾಳರು ಈಗ ಕೂಡಲೇ ಬರ್ತಾರೆ. ನನಗೆ ಈಗ ಬಂದು ಫೋನ್ ಮಾಡಿದ್ರು, ಈಗ ಬರ್ತೀನಿ ಸರ್ ನೀವು ಆರಂಭ ಮಾಡಿ ಅಂತೇಳಿ ಅವರು. ಹಾಗೆಯೇ ಡಾಕ್ಟರ್ ನಾಗಾರ್ಜುನ ಅವರು ಶಿವಮೊಗ್ಗದವರು, ಒಳ್ಳೆಯ ಪ್ರಾಧ್ಯಾಪಕರು, ಅವರು ಕೂಡ ಬಂದಿದ್ದಾರೆ. ಈ ಎಲ್ಲರನ್ನು ಕೂಡ ಸಂಪನ್ಮೂಲ ವ್ಯಕ್ತಿಗಳನ್ನು ನಾನು ಅವರನ್ನು ಗೌರವಪೂರ್ವಕವಾಗಿ ಅವರನ್ನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಮತ್ತು ಹಿರಿಯರಾದಂತಹ ಕೆದಲಯ್ಯ ಅವರು ನಿನ್ನೆ ಶಿವಮೊಗ್ಗದಲ್ಲಿದ್ದರು. ರಾಷ್ಟ್ರಕವಿ ಕುವೆಂಪು ಅವರ ರಾಮಾಯಣ ದರ್ಶನ ಬಗ್ಗೆ ಅವರು ವಾಚನ ಮಾಡೋದಕ್ಕೆ ಹೋಗಿದ್ದರು. ನಾನು ಅಲ್ಲೇ ಫೋನ್ ಮಾಡಿದಾಗ ಅವ್ರು ಬರ್ತೀನಿ ಅಂತಂದರು. ಅವರು ಕೂಡ ಆಗಮಿಸಿದ್ದಾರೆ. ಮುಂದಿನ ಹೊತ್ತಿನಲ್ಲಿ ಸೆಮಿನಾರ್ ನಡೆಯುವಂತಹ ಸಂದರ್ಭದಲ್ಲಿ ಅವರು ಹಾಡುಗಳನ್ನು ಹಾಡ್ತಾರೆ. ಹಾಗೆ ಇಲ್ಲಿರುವಂತಹ ಪ್ರತಿಯೊಬ್ಬರು ಎಲ್ಲರನ್ನೂ ಕೂಡ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ಹೂವನ್ನ ಪುಷ್ಪವನ್ನ ನೀಡಿ ಸಾಂಪ್ರದಾಯಿಕವಾಗಿ ಗೌರವಿಸಬೇಕೆಂದು ನಮ್ಮ ವಿಭಾಗದ ಕನ್ನಡ ವಿಭಾಗದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ ಚಂದ್ರಶೇಖರ್ ಗೌಡರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜ್ಯೋತಿ ಜ್ಞಾನದ ಸಂಕೇತ, ಕತ್ತಲೆಯನ್ನ ಕಳೆದು ಬೆಳಕಿನಡೆಗೆ ಸಾಗುವ ಪ್ರತೀಕ. ಈ ವೇದಿಕೆಯಲ್ಲಿ ಮಹಾಕವಿ ರತ್ನಾಕರ ವರ್ಣಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಜೊತೆಯಲ್ಲಿ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕೆಂದು ಆಳ್ವಾಸ್ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಡಾಕ್ಟರ್ ಮೋಹನ್ ಆಳ್ವಾರ್ ಅವರಲ್ಲಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲಿದ್ದ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದಂಥ ಪ್ರೊಫೆಸರ್ ಎ.ಎಂ. ಥಾನ್ರವರಿಗೆ ಕೈ ಮುಗಿದುಕೊಂಡು, ಅಂತೆಯೇ ಬೆಂಗಳೂರಿನ ಖ್ಯಾತ ವಿಮರ್ಶಕರಾದಂಥ ಶ್ರೀ ಎಚ್. ದಂಡಪ್ಪರವರಿಗೂ ಕೈ ಮುಗಿದುಕೊಂಡು, ವೇದಿಕೆಯ ಮೇಲೆ ಮತ್ತು ಎದುರು ಉಪಸ್ಥಿತರಿರುವಂಥ ಎಲ್ಲ ಸಹೃದಯ ಬಂಧುಗಳೇ, ಮಹಾಕವಿ ರತ್ನಾಕರ ವರ್ಣಿ ಅಧ್ಯಯನ ಪೀಠ ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ನಮ್ಮ ಕನ್ನಡ ವಿಭಾಗ ಸೇರಿಕೊಂಡು ಮೂಡುಬಿದ್ರೆಯವರೇ ಆದಂಥ ಒಂದು ಶೃಂಗಾರ ಕವಿ ರತ್ನಾಕರ ವರ್ಣಿಯವರ ಬಗ್ಗೆ ಒಂದು ದಿನದ ವಿಚಾರ ಸಂಕಿರಣ ಆಗೋದು ನನಗಂತೂ ಭಾಳ ಹೆಮ್ಮೆಯಿಂದ ಆಗ್ತಾಯಿದೆ, ಭಾಳ ಸಂತೋಷವಾಗ್ತಾಯಿದೆ. ರತ್ನಾಕರ ವರ್ಣಿಯವರು ನಮ್ಮ ಮೂಡುಬಿದ್ರೆಯವರು ಎಂಬುದು ನಮ್ಮ ಒಂದು ಹೆಮ್ಮೆ. ಆದರೆ ಇವತ್ತು 16ನೇ ಶತಮಾನವನ್ನು ನಾವು ನೋಡುವಾಗ ಒಂದು ಇಡೀ ನಮ್ಮ ಜಗತ್ತಿನಲ್ಲಿ ಕಾಣಸಿಗುವಂಥ ಶೇಕ್ಸ್ಪಿಯರ್ ಮತ್ತು ರತ್ನಾಕರ ವರ್ಣಿ ಇಬ್ಬರೂ ನನ್ನ ಕಣ್ಣೆದುರಿನಲ್ಲಿ ಬರ್ತಾಯಿದ್ದಾರೆ. ಶೇಕ್ಸ್ಪಿಯರ್ನವರು ಇವತ್ತು ಇಡೀ ಜಗತ್ತಿನಾದ್ಯಂತ ಎಂಥ ಹೆಸರನ್ನು ಪಡೆದಿದ್ದಾರೆ, ಹೇಗೆ ಆಗಿದೆ ಎಂಬುದನ್ನು ನಾವು ಗಮನಿಸುವ. ನಾನು ನಿರಾಶೆ ಮಾತಾಡೋದಲ್ಲ, ಆದರೆ ರತ್ನಾಕರ ವರ್ಣಿಯವರು ನಮ್ಮ ಮೂಡುಬಿದ್ರೆಯವರು ಆಗಿದ್ದುಕೊಂಡು ಇಷ್ಟೆಲ್ಲ ಒಬ್ಬ ಬಹಳ ಸರ್ವಶ್ರೇಷ್ಠ ಒಬ್ಬ ಕವಿಯವರ ಬಗ್ಗೆ ಮೂಡುಬಿದ್ರೆಯವರಿಗೆ ಸರಿಯಾಗಿ ತಿಳಿಯದೆ ಹೋದ್ದು ನಮ್ಮ ಒಂದು ವಿಪರ್ಯಾಸ ಅಂತ ನನಗೆ ಆಗ್ತಾಯಿದೆ. ಈ ಒಂದು ವಿಚಾರ ಸಂಕಿರಣ ಮುಖಾಂತರ ರತ್ನಾಕರ ವರ್ಣಿಯನ್ನು ಮುಂದಿನ ತಲೆಮಾರು ಒಂದು ನೆನಪಿಡುವಂಥ ದೃಷ್ಟಿಯಿಂದ ಮತ್ತು ಅವರ ಪುಸ್ತಕವನ್ನು ಓದುವ ಮತ್ತು ಮರುಚಿಂತನೆ ಮಾಡಲು ಇದರಿಂದ ಸಾಧ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳು ತಾವುಗಳು ಇದ್ದುಕೊಂಡು ಇರುವಂಥ ಈ ಒಂದು ಕಾರ್ಯಕ್ರಮ, ಓದುವುದು ಈಗಂತೂ ಬಹಳ ಕಡಿಮೆ ಆಗಿಬಿಟ್ಟಿದೆ. ಓದಿಗೆ ಪ್ರೇರಣೆ ಕೊಡುವ ದೃಷ್ಟಿಯಿಂದ ಬೇರೆ ಬೇರೆ ಆಯಾಮದಲ್ಲಿ ಅವಲೋಕಿಸಿ ಅದರ ವಿಶಿಷ್ಟ ಏನು ಎಂಬುದನ್ನು ತಿಳಿಯಪಡಿಸುವ ಮುಖಾಂತರ ನಿಮಗೆ ಓದುವ ಒಂದು ಪ್ರಚೋದನೆ ಈ ಒಂದು ಕಾರ್ಯಕ್ರಮದ ಮುಖಾಂತರವೂ ಸಿಗ್ತದೆ ಎಂದು ನಾನು ನಂಬಿಕೊಂಡವ. ಒಂದು ಕವಿಯನ್ನು ಒಬ್ಬ ಓದುಗನು ಒಂದು ಸಾಮಾನ್ಯ ದೃಷ್ಟಿಯಿಂದ ನೋಡುವುದು ಬೇರೆ, ಇನ್ನು ಒಬ್ಬ ಚಿಂತಕರಾಗಿ ವಿಮರ್ಶಕರಾಗಿ ಅವರು ನೋಡುವಂಥ ಒಂದು ರೀತಿ ಬೇರೆ. ಬೇರೆ ಬೇರೆ ದೃಷ್ಟಿಕೋನದ ಪರಿಚಯ ಮಾಡುವ ದೃಷ್ಟಿಯಿಂದ ಇಂಥ ಕಾರ್ಯಾಗಾರ ಬಹಳ ಮುಖ್ಯ. ಇಡೀ ಭರತೇಶ ವೈಭವವನ್ನು ಇಟ್ಕೊಂಡು ಇವತ್ತು ಬೇರೆ ಬೇರೆ ಚಿಂತಕರು ವಿಮರ್ಶಕರು ಅದರ ಬೇರೆ ಬೇರೆ ಆಯಾಮದಲ್ಲಿ ಇವತ್ತು ಬೆಳಗಿಂದ ಸಂಜೆಯವರೆಗೆ ಬೇರೆ ಬೇರೆ ರೀತಿಯ ಮಾತಿನ ಮುಖಾಂತರ ನಿಮಗೆ ಇಡೀ ಒಂದು ಆ ಕೃತಿಯ ಒಂದು ಅವಲೋಕನ ಆಗ್ತದೆ, ನಿಮಗೆ ಅದನ್ನು ಓದಬೇಕು ಎಂಬುದು ಆಗ್ತದೆ. 16ನೇ ಶತಮಾನದ ಕವಿ ತುಳುವ ಅರಸರ ಆಸ್ಥಾನ ಕವಿಯಾಗಿದ್ದರು ಎಂಬುದು ನಾವು ತಿಳ್ಕೊಂಡ ವಿಚಾರ. ಭರತೇಶೋ ವೈಭವ, ತ್ರಿಲೋಕ ಶತಕ ಮೊದಲಾದ ಮಹಾಕೃತಿಗಳ ಮುಖಾಂತರ ಜೈನ ಧರ್ಮದ ತಾತ್ವಿಕತೆಯನ್ನು ಸಾಹಿತ್ಯ ರೂಪದಲ್ಲಿ ನೀಡಿದಂಥ ಒಬ್ಬ ಪ್ರತಿಭಾವಂತ. ರತ್ನಾಕರ ವರ್ಣಿ ಅವರು ಸಂಪ್ರದಾಯಗಳಿಗೆ ಯಾವಾಗಲೂ ಶರಣರಾದವರಲ್ಲ, ಸಾಂಸಾರಿಕ ಬದುಕನ್ನು ಒಪ್ಪಿಕೊಳ್ಳುತ್ತಲೇ ಅದನ್ನು ಮೀರಿ ಬೆಳೆಯಬೇಕಾದಂಥ ಆಶಯವನ್ನು ಕಾವ್ಯದಲ್ಲಿ ತೆರೆದಿಟ್ಟವರು. ಕಾವ್ಯದಲ್ಲಿ ವರ್ಣನೆಯನ್ನು ಇತಿಮಿತಿಯಲ್ಲಿ ಬಳಸಿದಂಥ ಕವಿ ಅವರ ಭರತೇಶ ವೈಭವ, ಭರತೇಶನ ದಿನಚರಿ, ವಿಲಾಸ ವೈಭವವನ್ನು ಕಲಾತ್ಮಕವಾಗಿ ಚಿತ್ರಿಸಿದಂಥ ಕೃತಿ, ವೈಭವದಿಂದ ಯೋಗದ ಕಡೆಗೆ ತಂದು ನಿಲ್ಲುವ ಈ ಕಾವ್ಯ ಇಂದಿಗೂ ಪ್ರಸ್ತುತವಾದುದು. ಬದುಕಿನ ನಿಜವಾದ ಸಾರ್ಥಕತೆಯನ್ನು ಎಲ್ಲಿದೆ ಎಂಬುದನ್ನು
ನಿರೂಪಿಸಿದಂಥ ಮಹಾಕೃತಿ, 80 ಸಂಧಿಗಳು, 10,000 ಪದ್ಯಗಳಲ್ಲಿ ಭೋಗ ವಿಜಯ, ದಿಗ್ವಿಜಯ, ಯೋಗ ವಿಜಯ, ಅರ್ಕಕೀರ್ತಿ ವಿಜಯ, ಮೋಕ್ಷ ವಿಜಯ ಎಂಬ ಪಂಚಮೈ ವಿಜಯಗಳಾಗಿ ಈ ಕಾವ್ಯವನ್ನು ವಿಭಾಗ ಮಾಡಿದ್ದಾರೆ. ಗಹನ ವಿಷಯಗಳನ್ನು ನಿರಾಯಾಸವಾಗಿ ಸಂವಹನ ಮಾಡುವಂಥ ಈ ಕಾವ್ಯ ಅರ್ಥ ಭಾವ ನಾದದ ಮೂಲಕ ಭಾವಲೋಕವನ್ನೇ ಸೃಷ್ಟಿಸುವಂಥ ಶಕ್ತಿ ಇದೆ. ಇದರ ಶಕ್ತಿ ಏನು ಅಂತ ಹೇಳಿದರೆ, ಇಂಗ್ಲೀಷ್ನಲ್ಲಿ, ಹಿಂದಿಯಲ್ಲಿ, ಗುಜರಾತಿ ಮತ್ತು ಮರಾಠಿ ಭಾಷೆಗಳಲ್ಲಿ ಕೃತಿ ಅನುವಾದಗೊಂಡು ಎಷ್ಟು ಮಾನ್ಯತೆಯನ್ನು ಪಡೆದಿದೆ ಅಂತ ನಾವು ತಿಳ್ಕೋಬೇಕಾಗ್ತದೆ. ಇವತ್ತು ಭರತೇಶ ವೈಭವದಲ್ಲಿ ಬರುವಂಥ ಭರತ ಬಾಹುಬಲಿಯ ಪ್ರಸಂಗವಂತೂ ಹಿಂದೆ ಹಾಗೂ ಇಂದು ಅಥವಾ ಮುಂದೆಯೂ ಸಲ್ಲುವಂಥ ಒಂದು ಕಾವ್ಯದ ಭಾಗವಾಗಿದೆ. ಯುದ್ಧವೇ ಮೌಲ್ಯವಾಗಿದ್ದಂಥ ಕಾಲದಲ್ಲಿ ಕವಿ ಯುದ್ಧದ ನಿರಾಕರಣೆಯನ್ನು ಈ ಮೂಲಕ ಮಾಡಿಕೊಂಡು ಇಲ್ಲಿ ಭರತ ಬಾಹುಬಲಿಯ ಮಧ್ಯೆ ಯಾವ ಯುದ್ಧವೂ ನಡೆಯುವುದಿಲ್ಲ, ಕೇವಲ ಅಂತರಂಗದ ಶುದ್ಧ ಮಾತಿನಿಂದ ಮನ ಪರಿವರ್ತನೆ ಆಗುವುದು ಈ ಕಾವ್ಯದ ವೈಶಿಷ್ಟ್ಯ. ಯುದ್ಧ ಸಂಘರ್ಷದಿಂದ ಯಾವ ಕಾರಣಕ್ಕೂ ದೀರ್ಘಕಾಲ ಪರಿಹಾರ ನೀಡದು ಎಂಬ ಕವಿಯ ಆಶಯ ಆತ್ಮವಿಮರ್ಶಕ್ಕೆ ಅವಕಾಶವನ್ನು ಒದಗಿಸಿಕೊಡ್ತದೆ. ನಿಮ್ಮಂಥ ವಿದ್ಯಾರ್ಥಿಗಳು, ಅದು ಮೂಡುಬಿದ್ರೆಯ ಈ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವವರು, ನಾವಂತೂ ರತ್ನಾಕರ ವರ್ಣಿಗೆ ಭಾಳಷ್ಟು ಗೌರವ ಕೊಡುವವರು. ಅದಕ್ಕಾಗಿಯೇ ನಮ್ಮ ಈ ಆವರಣದೊಳಗಿರುವಂಥ ಭಾಳ ಪ್ರಮುಖವಾದಂಥ ನಮ್ಮ ಸಭಾಂಗಣ, ಒಂದು 15,000 ಜನ ಕೂತ್ಕೊಳ್ಳುವಂಥ ಸಭಾಂಗಣ ನಿಮಗೆ ಗೊತ್ತಿದೆ. ನಮ್ಮ ಇಡೀ ನುಡಿಸಿರಿ ಆಗುವಂಥ ಕಾರ್ಯಕ್ರಮ, ಇಡೀ ವರ್ಷದಲ್ಲಿ ಒಂದು 100 ಮಿಕ್ಕಿ ನಡೆಯುವಂಥ ಕಾರ್ಯಕ್ರಮ ಮಾಡುವಂಥ ಸಭಾಂಗಣ, ಇದಕ್ಕೆ ಬಹಳ ಮುಖ್ಯವಾಗಿ ರತ್ನಾಕರ ವರ್ಣೀಯ ವೇದಿಕೆ ಎಂಬುದೇ ಹೆಸರನ್ನು ಕೊಟ್ಟದ್ದು ನಾವು ಅವರಿಗೆ ಕೊಡುವಂಥ ಗೌರವ ಅಂತ ನೆನೆಸಿಕೊಂಡಿದ್ದೇವೆ. ಇಲ್ಲಿ ಇವತ್ತು ಕವಿ ರತ್ನಾಕರ ವರ್ಣೀಯ ಬಗ್ಗೆ ಒಂದು ಯೂನಿವರ್ಸಿಟಿಯವರು ನಾವು ಸೇರಿಕೊಂಡು ಒಂದು ದಿನದಲ್ಲಿ ನಡೆಯುವಂಥ ಕಾರ್ಯಕ್ರಮ ಇವತ್ತು ಒಳ್ಳೆಯ ಚಿಂತನೆ ಮಂಥನ ಆಗಲಿ, ನಿಮ್ಮಂಥ ಮಕ್ಕಳಿಗೆ ಇದರ ಬಗ್ಗೆ ತಿಳುವಳಿಕೆ ಮೂಡಲಿ, ಮುಂದೆ ಇದೆಲ್ಲವನ್ನು ಓದುವಂಥ ಒಂದು ಶಕ್ತಿ ನಿಮಗೂ ಬರಲಿ ಅಂತ ಹೇಳಿಕೊಂಡು, ಇದರ ಎಲ್ಲ ಸಂಘಟನೆ ಮಾಡಿದಂಥ ಮಂಗಳೂರು ಯೂನಿವರ್ಸಿಟಿಯ ವಿಭಾಗ ಕನ್ನಡ ವಿಭಾಗಕ್ಕೂ, ಆಮೇಲೆ ನಮ್ಮ ವಿದ್ಯಾಸಂಸ್ಥೆಯ ಕನ್ನಡ ವಿಭಾಗಕ್ಕೂ ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿರುವಂತಹ ಬೆಂಗಳೂರಿನ ಖ್ಯಾತ ವಿಮರ್ಶಕರಾದ ಶ್ರೀಯುತ ಎಚ್ ದಂಡಪ್ಪರವರು ಹಿತನುಡಿಗಳನ್ನಾಡಬೇಕೆಂದು ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರಾದಂತಹ ಕಾನವೇ ಉದ್ಘಾಟನೆ ಮಾಡಿದಂತಹ ಶಿಕ್ಷಣ ತಜ್ಞರು, ಹಾಗೆಯೇ ಕಲೆ, ಸಾಹಿತ್ಯ, ವಿಜ್ಞಾನ ಇತ್ಯಾದಿಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತಾ, ಅದರಲ್ಲೂ ಸಾಹಿತ್ಯದ ಸಂಭ್ರಮವಾದ ಹೊಳೆಯನ್ನೇ ಹರಿಸ್ತಕ್ಕಂಥ ಡಾಕ್ಟರ್ ಮೋಹನ್ ಆಳ್ವ ಅವರೇ, ವೇದಿಕೆ ಇರ್ತಕ್ಕಂಥ ಸೋಮಣ್ಣ ಅವರೇ, ಚಂದ್ರಶೇಖರ ಗೌಡ ಅವರೇ, ಆತ್ಮೀಯರಾದಂತಹ ಪ್ರಬಂಧಗಳನ್ನು ಮಂಡಿಸೋದಕ್ಕೆ ಬಂದಿರತಕ್ಕಂಥ ವಿದ್ವಾಂಸರೇ ಹಾಗೂ ಮಕ್ಕಳೇ, ಈಗ ರತ್ನಾಕರ ವರ್ಣಿಯವರ ಬಗ್ಗೆ ನಮ್ಮ ಮೋಹನ್ ಆಳ್ವ ಅವರು ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಮುಂದೆ ಕೂಡ ನಿಮಗೆ ವಿದ್ವಾಂಸರು ವಿಚಾರಗಳನ್ನು ಹೇಳ್ತಾರೆ. ನಾನು ಕೂಡ ಒಂದು ಮುಂದೆ ಒಂದು ಉಪನ್ಯಾಸ ಕೊಡೋದರಿಂದ ಅದು ಪುನಃ ನಾನು ರತ್ನಾಕರ ವರ್ಣಿ ಬಗ್ಗೆನೇ ಹೇಳಬೇಕಾಗುತ್ತೆ. ನೀವೆಲ್ಲ ಮಕ್ಕಳಾಗಿರೋದರಿಂದ ನಾನೊಂದು 10 ಸಾಹಿತ್ಯವನ್ನು ಹೇಳ್ತಾ, ಸಾಹಿತ್ಯ ಓದೋದರಿಂದ ಏನು ಪ್ರಯೋಜನ ಆಗ್ತದೆ ಅಂತ ಹೇಳ್ತಾ ನಾನು ರತ್ನಾಕರ ವರ್ಣಿ ಬಗ್ಗೆ ಅಲ್ಲಲ್ಲಿ ಪ್ರಸ್ತಾಪ ಮಾಡಿ ಅನಂತರ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈಗ ನೀವು ಕನ್ನಡ ಓದ್ತಾ ಇದ್ದೀರಿ, ಎಲ್ಲ ಲ್ಯಾಂಗ್ವೇಜ್ನವರು ಅಂತ ಕೇಳಿದೆ. ಇಲ್ಲಿ ಆಪ್ಷನಲ್ ಕನ್ನಡ ಇಲ್ಲ ಅಂತನ್ನೋದು ಗೊತ್ತಾಯಿತು. ಆಪ್ಷನಲ್ ಕನ್ನಡ ಇರೋದು ಒಂದು ರೀತಿಯಲ್ಲಿ ಒಳ್ಳೆಯದೇ ಅಂತ ಅನಿಸ್ತದೆ. ನಮ್ಮ ಆಳುವ ಅವರು ಮನಸ್ಸು ಮಾಡಬೇಕು, ಯಾಕೆಂತಂದರೆ ಆಪ್ಷನಲ್ ಕನ್ನಡ ಇದ್ದರೆ ನಿಮಗೆ ಬದುಕಿನ ಸ್ವರೂಪದ ಪರಿಚಯ ಆಗೋದರ ಜೊತೆಗೆ ನಮ್ಮ ಸಂಸ್ಕೃತಿಯ ಪರಿಚಯವೂ ಕೂಡ ನಿಮಗಾಗುತ್ತೆ. ಅದರ ಮುಖಾಂತರ ಎಲ್ಲ ಜ್ಞಾನದ ಶಾಖೆಗಳನ್ನು ಪ್ರವೇಶ ಮಾಡಬಹುದು ಅನ್ನುವ ದೃಷ್ಟಿ ಇಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಅಂದರೆ ಸಾಹಿತ್ಯ
ಅನ್ನುವ ಈ ಪದದ ಬಗ್ಗೆ ನಿಮಗೆ ಮೇಷ್ಟ್ರಗಳೆಲ್ಲ ಹೇಳಿರ್ತಾರೆ, ಇರಲಿ. ಈಗ ಈ ಸಾಹಿತ್ಯ ಏನೇನು ಒಳಗೊಂಡಿರುತ್ತೆ ಅಂತ, ಎಲ್ಲವೂ ಒಳಗೊಂಡಿರುತ್ತೆ. ಅದರಿಂದಾಗಿಯೇ ಸಾಹಿತ್ಯ ಸಂಸ್ಕೃತಿಯ ವಾಹಕ ಅನ್ನೋ ಮಾತನ್ನು ನಾವು ಹೇಳ್ತೇವೆ. ಅಂದರೆ ಸಂಸ್ಕೃತಿ ಅಂತಂದರೆ ಈಗ ಭೌತಿಕ ಸಂಸ್ಕೃತಿ ಇದೆ, ಅಭೌತಿಕ ಸಂಸ್ಕೃತಿ ಇದೆ. ಭೌತಿಕ ಸಂಸ್ಕೃತಿ ಅಂತಂದರೆ ಏನು, ಈಗ ನಾವಿಲ್ಲೆಲ್ಲ ಮಾಡಿಕೊಡಿರೋದು ಅಂದರೆ ನಾವೇನೇನು ನಾವು ಮನುಷ್ಯನಾಗಿ ಏನೇನನ್ನು ನಾವು ನಿರ್ಮಾಣ ಮಾಡಿದೀವೋ ಅದೆಲ್ಲ ಭೌತಿಕ ಸಂಸ್ಕೃತಿ. ನಮ್ಮ ಬಟ್ಟೆ ಬರೆ ಕಟ್ಟಡಗಳು ಮತ್ತು ಆಹಾರ ಪದಾರ್ಥಗಳು ಇವೆಲ್ಲವೂ ಸಂಸ್ಕೃತಿಗೆ ಸೇರ್ತವೆ. ತಂತ್ರಜ್ಞಾನವು ಇವೆಲ್ಲ ಸಂಸ್ಕೃತಿ ಭೌತಿಕ ಸಂಸ್ಕೃತಿ ಸೇರಿಸ್ತವೆ. ಅಭೌತಿಕ ಸಂಸ್ಕೃತಿ ಅಂತಂದ್ರೇನು, ನಮ್ಮ ನಡೆ ನುಡಿ ಜೀವನದ ಮೌಲ್ಯಗಳು ನೀತಿ ನಿಯಮಗಳು ಇವೆಲ್ಲ ಅಭೌತಿಕ ಸಂಸ್ಕೃತಿಗಳು. ಅವೆಲ್ಲ ಕಾಣಲ್ಲ ನಮಗೆ, ಕಾಣದೆ ನಾವು ಅಭೌತಿಕ ಸಂಸ್ಕೃತಿಯನ್ನು ರೂಪಿಸ್ಕೊಳ್ತಾ ಹೋಗ್ತೀವಿ. ನಮ್ಮ ನಡೆ ನುಡಿಗಳನ್ನು ನಾವು ಅಭೌತಿಕ ಸಂಸ್ಕೃತಿ ಅಂತೇಳಿ ಕರೀತೇವೆ. ಈಗ ನಿಮಗೆ ಇವನು ಸಂಸ್ಕೃತಿ ಸರಿ ಇಲ್ಲ, ಅವನ ಸಂಸ್ಕೃತಿ ಹೀನ ಅಂತ ಹೇಳ್ತಾರೆ. ಆ ಸಂಸ್ಕೃತಿ ಹೀನ ಅಂತ ಹೇಳೋದು ಅವನ ನಡವಳಿಕೆಯಿಂದ ನಮಗೆ ಗೊತ್ತಾಗುತ್ತೆ. ಹಾಗೆ ಸಾಹಿತ್ಯ ಈ ಎರಡೂ ರೀತಿಯ ಸಂಸ್ಕೃತಿಗಳನ್ನು ಒಳಗೊಂಡಿರುತ್ತೆ, ಒಂದು ಭೌತಿಕ ಸಂಸ್ಕೃತಿ ಮತ್ತೊಂದು ಅಭೌತಿಕ ಸಂಸ್ಕೃತಿ ಅಂತ. ಈ ಸಾಹಿತ್ಯ ಓದುವುದರಿಂದ ನಮಗೆ ಸಂಸ್ಕೃತಿಯ ಪರಿಚಯ ಆಗುತ್ತೆ. ಹೇಗೆ ಹೇಗೆ ಅಂತ, ಈ ಅಭೌತಿಕ ಸಂಸ್ಕೃತಿಗಳಿದ್ನಲ್ಲ ಅದರಲ್ಲಿ ಎಲ್ಲವೂ ಮಾನವ ನಿರ್ಮಾಣ ಮಾಡಿರ್ತಕ್ಕಂಥ ಎಲ್ಲವೂ ಸೇರಿಕೊಂಡಿರುತ್ತೆ. ಹೀಗೆ ಆ ಕಾರಣಕ್ಕಾಗಿ ನಾವು ಸಾಹಿತ್ಯವನ್ನು ಓದಬೇಕು. ಅಂದರೆ ಮಾನವ ಏನೇನು ನಿರ್ಮಾಣ ಮಾಡಿದಾನೋ ಅದೆಲ್ಲ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಸಾಹಿತ್ಯವನ್ನು ಓದಬೇಕು. ಈಗ ರತ್ನಾಕರ ವರ್ಣಿಗೆ ಬನ್ನಿ. ರತ್ನಾಕರ ವರ್ಣಿಯನ್ನು ಯಾಕೆ ಓದಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕೆ ಓದಬೇಕು ಅಂತಂದರೆ ಆಳುವ ಅವರು ಹೇಳಿದ್ರು. ಈಗ ಏನು, ಅಲ್ಲಿ ಭರತ ಮತ್ತು ಬಾಹುಬಲಿಯರ ಆ ಯುದ್ಧದ ಆ ಪ್ರಸಂಗ ಬರುತ್ತಲ್ಲ, ಅಲ್ಲಿ ಮಾನವೀಯತೆ ಇದೆ, ಅಲ್ಲಿ ಶಾಂತಿ ನೆಲೆಸಬೇಕು ಅನ್ನೋ ಬಯಕೆ ಇದೆ. ಆ ರತ್ನಾಕರ ವರ್ಣಿಯಲ್ಲಿ ನಿಮಗೆ ಆ ಮಾನವೀಯ ಮೌಲ್ಯಗಳು ಅಂತ ನಾವು ಏನು ಕರಿತೀವೋ ಆ ಮಾನವೀಯ ಮೌಲ್ಯಗಳು ಜಗತ್ತಿನಾದ್ಯಂತ ಪಸರಿಸಬೇಕು, ಆ ಮೂಲಕ ಮನುಷ್ಯ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂತನ್ನೋ ಮಾತನ್ನು ಅಲ್ಲಿ ರತ್ನಾಕರ ವರ್ಣಿ ಹೇಳ್ತಾ ಹೋಗ್ತಾನೆ. ಅಂದರೆ ಅದು ಒಂದು ಸಂಸ್ಕೃತಿಯ ಭಾಗನೇ, ಮಾನವೀಯ ಮೌಲ್ಯಗಳು ಅಂತ ಹೇಳ್ತೀವಲ್ಲ ಅದು ಅಭೌತಿಕ ಸಂಸ್ಕೃತಿಯ ಕೆಲವು ವಿಚಾರಗಳು. ಅದರಿಂದಾಗಿ ಸಾಹಿತ್ಯವನ್ನು ಓದುವುದರಿಂದ ನಿಮ್ಮ ಮನಸ್ಸು ಒಂದು ರೀತಿಯಲ್ಲಿ ಶಾಂತಿ ನೆಮ್ಮದಿಯ ಬದುಕನ್ನು ಬದುಕುವಂತಹ ರೀತಿಯಲ್ಲಿ ಪ್ರೇರೇಪಿಸ್ತಾ ಹೋಗುತ್ತೆ. ಅದಕ್ಕಾಗಿಯೇ ಸಾಹಿತ್ಯವನ್ನು ನಾವು ಕಲಾತ್ಮಕವಾದಂತಹ ಅನುಭವದ ಅಭಿವ್ಯಕ್ತಿ ಅಂತ ಹೇಳಿ ಕರೆಯೋದು. ಆ ರತ್ನಾಕರ ವರ್ಣಿಯ ಭರತೇಶ ವೈಭವ ಕಲಾತ್ಮಕವಾಗಿರ್ತಕ್ಕಂಥ ಅನುಭವದ ಅಭಿವ್ಯಕ್ತಿನೇ. ಈಗ ಭರತ ಮತ್ತು ಬಾಹುಬಲಿ ಅವರಿಬ್ಬರನ್ನೂ ನೀವು ಕಂಪೇರ್ ಮಾಡ್ತಾ ಹೋದರೆ ಅಲ್ಲಿ ಭರತನಲ್ಲೂ ಮಾನವೀಯ ಮೌಲ್ಯಗಳು ಕಾಣಿಸ್ತಾ ಹೋಗ್ತವೆ, ಬಾಹುಬಲಿಯಲ್ಲೂ ಮಾನವನ ಮೌಲ್ಯಗಳು ಕಾಣಿಸ್ತಾ ಹೋಗ್ತವೆ. ಆವಾಗ ನಿಮಗೂ ಅನಿಸುತ್ತೆ, ಹೌದಲ್ಲ ಈ ರೀತಿಯ ಬದುಕನ್ನು ನಾವು ಯಾಕೆ ರೂಢಿಸ್ಕೊಳ್ಬಾರ್ದು, ಪ್ರತಿಯೊಬ್ಬರಿಗೂ ಇದನ್ನು ಯಾಕೆ ಹೇಳಬಾರ್ದು ಹೇಳಿ ಸಮಾಜದಲ್ಲಿ ಇವತ್ತು ಏನೇನು ಒಂದು ರೀತಿಯ ವಿಷಮ ಪರಿಸ್ಥಿತಿ ಇದೆಯೋ ವಿಷಮ ವಾತಾವರಣ ಇದೆಯೋ ಅದನ್ನು ಯಾಕೆ ನಾವು ಸರಿಪಡಿಸಬಾರ್ದು ಅಂತ ನಿಮ್ಮ ಮನಸ್ಸು ಅರಿಯುತ್ತೆ. ನೀವು ಬೇರೆಯವರಿಗೆ ಅದನ್ನು ಹೇಳ್ತೀರಿ. ಆ ಕಾರಣಕ್ಕಾಗಿ ನಾವು ಸಾಹಿತ್ಯವನ್ನು ಓದಬೇಕು. ಇನ್ನೊಂದು ಸಾಹಿತ್ಯವನ್ನು ಯಾಕೆ ಓದಬೇಕು ಅಂತಂದರೆ ಇದು ದೇಶಕಾಲಾತೀತವಾದದ್ದು, ಎಲ್ಲ ದೇಶ ಕಾಲಗಳನ್ನು ಮೀರ್ತಕ್ಕಂಥ ಗುಣಗಳನ್ನು ಒಳಗೊಂಡಿದೆ. ಹೇಗೆ ಒಳಗೊಂಡಿದೆ ಅಂತಂದರೆ ಇವತ್ತು ನೀವು ಯಾಕೆ ಶೇಕ್ಸ್ಪಿಯರನ್ನು ಓದ್ತೀರಿ, ಯಾಕೆ ನೀವು ಮಿಲ್ಟನನ್ನು ಓದ್ತೀರಿ, ಅಥವಾ ಯಾಕೆ ನೀವು ವರ್ಡ್ಸ್ವರ್ತನನ್ನು ಓದ್ತೀರಿ, ಆಮೇಲೆ ಇಲ್ಲಿ ನಮ್ಮ ಕುವೆಂಪುವನ್ನು ಬೇಂದ್ರೆಯನ್ನು ಭೂತಿ ನರಸಿಂಹಾಚಾರ್ಯರನ್ನು ಹಾಗೆಯೇ ರತ್ನಾಕರ ವರ್ಣಿಯನ್ನು ಪಂಪನನ್ನು ಯಾಕೆ ಓದೋದು, ಇವೆಲ್ಲ ಎಲ್ಲ ದೇಶ ಕಾಲಕ್ಕೂ ಅದರಲ್ಲಿರ್ತಕ್ಕಂಥ ಮೌಲ್ಯಗಳು ಸಲ್ಲುತ್ತಾ ಹೋಗ್ತವೆ. 10ನೇ ಶತಮಾನದಲ್ಲಿ ಪಂಪ ಬರೆದಿದ್ದರು, 16ನೇ ಶತಮಾನದಲ್ಲಿ ರತ್ನಾಕರ ವರ್ಣಿ ಬರೆದಿದ್ದರೂ ಕೂಡ ನಾವು ಅವು ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿವೆ, ಅದರ ಜೊತೆಯಲ್ಲಿ ದೇಶಕಾಲಾತೀತವಾಗಿವೆ ಅವು. ಆ ಕಾರಣಕ್ಕಾಗಿ ನಾವು ಓದ್ತೇವೆ. ಶೇಕ್ಸ್ಪಿಯರ್ ಇಲ್ಲದೇ ಇದ್ರೆ ನಾವು ಓದೋ ಅಗತ್ಯನೇ ಇರಲಿಲ್ಲ, ಅವನು ಇಂಗ್ಲೆಂಡಿಗೆ ಸಂಬಂಧಪಟ್ಟವನು ಅಂತಂದಿದ್ದರೆ. ಆ ಕಾರಣಕ್ಕಾಗಿ ನಾವು ಓದುವುದು. ಇನ್ನೊಂದು ಏನು ಮುಖ್ಯವಾದದ್ದು ಅಂತಂದರೆ ಸಾಹಿತ್ಯ ಓದೋದರಿಂದ ಮಾನವನ ಈ ಜಗತ್ತಿನಲ್ಲಿ ಏನೇನು ಕೊರತೆಗಳಿವೆಯೋ ಅಥವಾ ನಿಸರ್ಗದಲ್ಲಿ ಏನೇನು ಕೊರತೆಗಳಿವೆಯೋ ಅದನ್ನು ಸಾಹಿತ್ಯ ತುಂಬಿಕೊಡುತ್ತೆ. ಅಂದರೆ ಯಾವುದೋ ಒಂದು ಕೊರತೆ ಇದೆ, ಫಾರ್ ಎಕ್ಸಾಂಪಲ್ ಸಾಮರಸ್ಯದ ಕೊರತೆ ಇದೆ, ಅಸಮಾನತೆಯ ಕೊರತೆ ಇದೆ,
ಅಸಮಾನತೆಯನ್ನು ಇಲ್ಲಿ ಹೇಗಿರಬೇಕು ಆಗಿದ್ರೆ ಸಮಾಜ, ಅಸಮಾನತೆಯನ್ನು ಹೋಗಲಾಡಿಸಿದಂತಹ ಸಮಾಜ ಹೇಗಿರಬೇಕು ಅಂತನ್ನೋದನ್ನು ಸಾಹಿತ್ಯ ನಿಮಗೆ ಹೇಳ್ಕೊಡ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಇಲ್ಲಿ ಅರ್ಥಶಾಸ್ತ್ರ ಬಂದ್ಬಿಡುತ್ತೆ. ಅಂದರೆ ಸಮಾನತೆಯನ್ನು ಹೇಳ್ತಾ ಇದೆ ಸಾಹಿತ್ಯ, ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅಂತ ಹೇಳ್ತಾ ಇದೆ, ಬಡತನವನ್ನು ಹೋಗಲಾಡಿಸ್ಬೇಕು ಅಂತ ಹೇಳ್ತಾ ಇದೆ ಅಂತಂದರೆ ನಿಮಗೆ ಸಾಹಿತ್ಯದಲ್ಲಿ ಅರ್ಥಶಾಸ್ತ್ರವನ್ನು ನೀವು ಪರೋಕ್ಷವಾಗಿ ಕಲಿತಾ ಇರ್ತೀರಿ. ಇದು ಹಾಗೇನೆ ವಿಜ್ಞಾನವನ್ನು ಕಲಿತೀರಿ, ಹಾಗೇನೆ ತಂತ್ರಜ್ಞಾನವನ್ನು ಕಲಿತೀರಿ. ಈಗ ವಿಜ್ಞಾನವನ್ನು ಕಲಿಯೋದಕ್ಕೆ ನೀವು ತೇಜಸ್ವಿಯವರ ಕರವಾಲ ಓದಿದರೆ ಸಾಕು, ಅಲ್ಲಿ ನಿಮಗೆ ವಿಜ್ಞಾನ ಬರುತ್ತೆ. ಹಾಗೆಯೇ ಮನುಷ್ಯನ ಮೌಲ್ಯಗಳು ಹೇಗಿರಬೇಕು ಅನ್ನೋದು ಬರುತ್ತೆ. ಹಾಗೆ ಮಾನವ ನಿರ್ಮಿತ ಪರಿಸರ ಹೇಗೆ ಸೃಷ್ಟಿಯಾಗ್ತಾ ವಿಕಾಸ ಹೊಂದುತ್ತಾ ಬಂತು ಅಂತಲೂ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ರತ್ನಾಕರ ವರ್ಣಿಯನ್ನು ಓದ್ದಾಗೂ ಕೂಡ ನಿಮಗೆ ಹಲವಾರು ಸೃಷ್ಟಿಯ ರಹಸ್ಯಗಳು ಕೂಡ ಗೊತ್ತಾಗ್ತವೆ. ಸೃಷ್ಟಿಯ ರಹಸ್ಯ ಅಂತಂದ್ರೇನು? ಅದು ನಿಮ್ಮ ವಿಜ್ಞಾನದಲ್ಲಿ ಹೇಳ್ತಕ್ಕಂಥದ್ದೇನೆ, ಜೀವ ವಿಜ್ಞಾನ ಹೇಳ್ತಕ್ಕಂಥದ್ದೇನೆ. ಅದರಿಂದಾಗಿ ಐನ್ಸ್ಟೀನು ಅಮೇರಿಕಕ್ಕೆ ಹೋದಾಗ ಸಾಹಿತ್ಯದ ಪುಸ್ತಕಗಳು ಟೆಕ್ಸ್ಟ್ಗಳಾಗಿ ಇಡೋದು ಬೇಡ ಅಂತ ಹೇಳ್ತಾರೆ. ಅಲ್ಲಿ ಒಂದು ವಾದ ಶುರುವಾಗುತ್ತೆ. ಆವಾಗ ಐನ್ಸ್ಟೀನ್ ಹೇಳ್ತಾನೆ, ಏನು ವಿಜ್ಞಾನ ಕಲಿಸದೇ ಇದ್ರೂ ಪರವಾಗಿಲ್ಲ, ಅವನು ಸ್ವತಃ ವಿಜ್ಞಾನಿ. ಆದರೆ ಅವನು ಹೇಳ್ತಾನೆ, ಇಲ್ಲ, ನೀವು ಸಾಹಿತ್ಯವನ್ನು ಮಕ್ಕಳಿಗೆ ಹೇಳಬೇಕು, ಅವರು ಟೆಕ್ಸ್ಟಾಗಿ ಇಡಬೇಕು. ಒಳ್ಳೆ ಸಾಹಿತ್ಯವನ್ನು ಇಡುವುದರ ಮುಖಾಂತರ ನೀವು ಎಲ್ಲವನ್ನೂ ಕಲಿಸಿದಂತೆ ಆಗುತ್ತೆ ಅಂತ ಅವರು ಐನ್ಸ್ಟೀನ್ ಹೇಳಿ ಅಲ್ಲಿ ಅಮೇರಿಕದಲ್ಲಿ ಅವನು ಟೆಕ್ಸ್ಟ್ ಬುಕ್ಗಳು ಮಾಡಿಸ್ತಾನೆ. ಅಂದರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಗಳನ್ನು. ಇದು ಯಾಕೆ ಹೇಳಿದೆ ಅಂತಂತಂದರೆ, ನಮ್ಮ ಇವತ್ತು ಆಳುವ ಕೂಡ ಹಾಗೇನೆ, ಪ್ರತಿ ವರ್ಷ ಅವರು ಸಾಹಿತ್ಯ ಸಮ್ಮೇಳನಗಳು ಯಾಕೆ ಮಾಡ್ತಾರೆ ಅಂತಂದರೆ ಈ ಕಾರಣಕ್ಕಾಗಿದೆ. ಯಾಕೆ ಅಂತಂದರೆ ಅದು ಮನುಷ್ಯನಲ್ಲಿರ್ತಕ್ಕಂಥ ಅಥವಾ ಮನುಷ್ಯ ಲೋಕದಲ್ಲಿರ್ತಕ್ಕಂಥ ಕೊರತೆಗಳನ್ನು ತುಂಬಿಕೊಳ್ಳುತ್ತೆ. ಅಂದರೆ ನಿಸರ್ಗದಲ್ಲಿರ್ತಕ್ಕಂಥ ಕೊರೆಗಟ್ಟೆಗಳನ್ನು ಅದು ತುಂಬಿಕೊಡುತ್ತೆ. ಇದು ಮೊದಲಿನಿಂದಲೂ ಕ್ರಿಸ್ತಪೂರ್ವದಿಂದಲೂ ಈ ಮಾತನ್ನು ಸಾಹಿತ್ಯವನ್ನು ಚರ್ಚೆ ಮಾಡುವಾಗ, ಕಾವ್ಯವನ್ನು ಚರ್ಚೆ ಮಾಡುವಾಗ ಹೇಳ್ತಾ ಬಂದಿದ್ದಾರೆ. ಇನ್ನು ಈ ಸಾಹಿತ್ಯ ಅನ್ನೋದು ಏನು ಕೆಲಸ ಮಾಡುತ್ತೆ ಅಂದರೆ, ಇದು ಸಾಮಾಜಿಕ ಬದಲಾವಣೆಯ ಅಸ್ತ್ರವಾಗಿ ಅದು ಪರಿಣಮಿಸಿದೆ ಅಂತ ಹೇಳ್ತಾರೆ. ಸಾಮರಸ್ಯವನ್ನು ಉಂಟು ಮಾಡುತ್ತೆ ಸಾಹಿತ್ಯದ ಕೃತಿಗಳು. ಹಾಗೆಯೇ ನಿಮಗೆ ಹೆಚ್ಚು ಅಂತಂದರೆ ಎಲ್ಲ ವಿಧವಾದಂತಹ ಜ್ಞಾನವನ್ನು ನಿಮಗೆ ಒದಗಿಸಿಕೊಡುತ್ತೆ. ಆ ಕಾರಣಕ್ಕಾಗಿ ನೀವು ಸಾಹಿತ್ಯವನ್ನು ಓದಬೇಕು. ಆ ಸಾಹಿತ್ಯವನ್ನು ಓದುವುದರ ಮುಖಾಂತರ ನಮ್ಮ ಸಂಸ್ಕೃತಿಯ ಸ್ವರೂಪ, ಹಾಗೆಯೇ ವಿವಿಧ ಜ್ಞಾನ ಶಾಖೆಗಳ ಪರಿಚಯವನ್ನು ಕೂಡ ನೀವು ಮಾಡಿಕೊಡೋದಕ್ಕೆ ಸಾಧ್ಯ ಆಗ್ತದೆ ಅಂತ. ಇಲ್ಲಿ ಇನ್ನೊಂದು ಮುಖ್ಯವಾದದ್ದು ನಾನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ಬಿಡ್ತೇನೆ. ಏನು ಅಂತಂತಂದರೆ, ಈಗ ಕೆಲವರೆಲ್ಲ ಅಂದುಕೊಳ್ತೀರಿ, ಬಿ ಸಿನೇ ಓದಬೇಕು, ಬಿ ಕಾಮ್ ಓದಬೇಕು, ಅಥವಾ ವಿಜ್ಞಾನ ಓದಬೇಕು, ಇಂಜಿನಿಯರಿಂಗ್ ಓದಬೇಕು ಅಂತ. ಹಾಗಿದ್ರೆ ಅದು ನಿಮ್ಮ ಬದುಕಿಗೆ ಬೇಕು ಇಲ್ಲ ಅಂತ ಹೇಳಲ್ಲ. ಆದರೆ ಯಾವುದೇ ನೀವು ವಿಷಯವನ್ನು ಆರಿಸ್ಕೊಳ್ಳಿ, ಸಾಹಿತ್ಯವನ್ನು ಓದಬೇಕು. ಸಾಹಿತ್ಯವನ್ನು ಓದಿದ್ರೆ ನೀವು ಎಲ್ಲವನ್ನೂ ಓದ್ದಂತೆ ಆಗುತ್ತೆ. ಇಂಜಿನಿಯರಿಂಗ್ ಓದ್ದಂತೆ ಆಗುತ್ತೆ, ಕಲೆಯನ್ನು ಓದ್ದಂತೆ ಆಗುತ್ತೆ, ಸೋಷಿಯಾಲಜಿ ಓದ್ದಂತೆ ಆಗುತ್ತೆ, ಅಕೌಂಟೆನ್ಸಿ ಓದ್ದಂತೂ ಆಗುತ್ತೆ, ಎಲ್ಲ ಜ್ಞಾನ ಶಾಖೆಗಳನ್ನು ನೀವು ಓದಿದಂತೆ ಆಗುತ್ತೆ. ಆ ಕಾರಣಕ್ಕಾಗಿ ನೀವು ಇವಾಗ ರತ್ನಾಕರ ವರ್ಣಿನೇ ತೆಗೆದುಕೊಳ್ಳಿ, ಅದನ್ನು ನೀವು ಓದ್ತಾ ಹೋದರೆ ನಿಮಗೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಸೃಷ್ಟಿ ವಿಜ್ಞಾನ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ತಾಂತ್ರಿಕತೆಯೂ ಅದರಲ್ಲಿ ಗೊತ್ತಾಗುತ್ತೆ. ಹಾಗೆಯೇ ನೀವು ಮುಂದುವರೆದ್ರೆ ಅಲ್ಲಿ ಯುದ್ಧದಿಂದ ಆಗ್ತಕ್ಕಂಥ ಅನಾಹುತಗಳ ಜೊತೆಗೆ ಆರ್ಥಿಕ ಪರಿಣಾಮಗಳ ಜೊತೆಗೆ ಇನ್ನು ಉಳಿದ ಎಲ್ಲ ಪರಿಣಾಮಗಳು ಕೂಡ ಅದರಲ್ಲಿ ನಿಮಗೆ ದುಷ್ಪರಿಣಾಮಗಳು ಗೊತ್ತಾಗ್ತಾ ಹೋಗ್ತವೆ. ಆ ಕಾರಣಕ್ಕಾಗಿಯೇ ಸಾಹಿತ್ಯ ಇವತ್ತು 22ನೇ ಶತಮಾನದ ಕಡೆ ನಾವು ಹೋಗ್ತಾ ಇದ್ದೀವಿ. ಇವತ್ತು ಅದನ್ನು ಜ್ಞಾನದ ಶಾಖೆ ಅಂತೇಳಿ ಪರಿಗಣಿಸ್ತಾರೆ. ಹಿಂದೆ ಇದು ಸಾಹಿತ್ಯ ಓದೋದರಿಂದ ಆನಂದ ಆಗುತ್ತೆ, ರಸಾನಂದ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಅದು ಜ್ಞಾನದ ಒಂದು ಶಾಖೆಯಾಗಿ ಪರಿಣಮಿಸಿಬಿಟ್ಟಿದೆ. ಅದಕ್ಕಾಗಿಯೇ ಅದನ್ನು ಸಂಸ್ಕೃತಿ ಅಧ್ಯಯನದ ಒಂದು ಭಾಗವಾಗಿ ನಾವು ವಿಮರ್ಶೆಯನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದೀವಿ. ಅದರಿಂದಾಗಿ ಮಕ್ಕಳು ನೀವೆಲ್ಲರೂ ಕೂಡ ಸಾಹಿತ್ಯವನ್ನು ಓದಲಿ ಅನ್ನೋ ಉದ್ದೇಶದಿಂದ ನಾನು ಈಗ ಇದಕ್ಕೆ ಪೂರಕವಾಗಿ ಮಾತನಾಡಿದೆ. ಮಧ್ಯಾಹ್ನದ ಮೇಲೆ ನಾನು ಭರತೇಶ ಒಯ್ಯುವುದ ಬಗ್ಗೆ ಹೇಗೂ ಮಾತನಾಡ್ತೀನಿ. ಆ ಮಧ್ಯದಲ್ಲಿ ನಾನು ರತ್ನಾಕರ ವರ್ಣಿಯನ್ನು ತಂದೆ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಂತಹ ಈ ಆಳ್ವಾಸ್ ಸಂಸ್ಥೆಗೂ ಮತ್ತು ವಿಶೇಷವಾಗಿ ನಮ್ಮ ಸೋಮಣ್ಣ ಅವರಿಗೂ ನಾನು ವಂದನೆಗಳನ್ನು ಅರ್ಪಿಸಿ ನಾನು ಮಾತನಾಡಿದ್ದೇನೆ.
ನಿಮ್ಮೆಲ್ಲ ವಿಚಾರಧಾರೆಗಳಿಂದ ನಾವು ಧನ್ಯರಾದೆವು ಸರ್. ಇದೀಗ ಆತ್ಮೀಯ ಗೌರವವನ್ನು ಸಲ್ಲಿಸುವಂತಹ ಸಂದರ್ಭ. ಪ್ರೊಫೆಸರ್ ಎ.ಎಂ. ಖಾನ್ರವರು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ದೀರ್ಘಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ವಿದ್ಯಾರ್ಥಿಗಳ ಬುದ್ಧಿಭಾವವನ್ನು ರೂಪಿಸಿದವರು. ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಮೌಲ್ಯಯುತ ಸಂಶೋಧನೆಯನ್ನು ಮಾಡಿ ಅಪರೂಪದ ಕೊಡುಗೆಯನ್ನು ನೀಡಿದವರು. ಪರೀಕ್ಷಾಂಗ ಕುಲಸಚಿವರಾಗಿಯೂ ಸೇವೆ ಸಲ್ಲಿಸಿದ ಇವರು ಇತ್ತೀಚೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿಯೂ ಆಯ್ಕೆಗೊಂಡಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ತಂದಿದೆ. ಇವರನ್ನ ನಮ್ಮ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಆದರಣೀಯ ಡಾಕ್ಟರ್ ಮೋಹನ್ ಆಳ್ವರವರು, ಅಂತೆ ಮಹಾಕವಿ ರತ್ನಾಕರ ವರ್ಣಿ ಅಧ್ಯಯನ ಪೀಠದ ಸಂಯೋಜಕರಾದಂತಹ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿಯವರು ಅವರೊಂದಿಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಸೇರಿ ಅಭಿಮಾನದ ಸನ್ಮಾನವನ್ನು ನೀಡಲಿದ್ದಾರೆ. ಸರ್, ಸ್ವೀಕರಿಸಿ ನಮ್ಮಿ ಅಭಿಮಾನದ ಸನ್ಮಾನವ. ಎಲ್ಲಿದ್ದಾರೆ ಇದೀಗ ತಾನೇ ಅಭಿಮಾನದ ಸನ್ಮಾನವನ್ನು ಸ್ವೀಕರಿಸಿದಂತಹ ಕಾರ್ಯಕ್ರಮದ ಆಯೋಜಕ ಸಂಸ್ಥೆಗಳಲ್ಲಿಯೂ ಒಂದಾದಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದಂತಹ ಪ್ರೊಫೆಸರ್ ಎ.ಎಂ. ಖಾನ್ರವರು. ಸರ್, ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಅಧ್ಯಕ್ಷೀಯ ನುಡಿಗಳಿಗಾಗಿ. ಮಹಾಕವಿ ರತ್ನಾಕರ ವರ್ಣೀಯ ಭರತೇಶ ವೈಭವ ಎಂಬ ಒಂದು ದಿನದ ವಿಚಾರ ಸಂಕೀರ್ಣದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಮ್ಮ ಹಿರಿಯರು, ಅದೆಷ್ಟೋ ಜನರಿಗೆ ದಾರಿದೀಪವಾಗಿದ, ಹಾಗೆ ಕಲೆ ಸಾಹಿತ್ಯ ಎಲ್ಲ ವಿಷಯಗಳಲ್ಲಿ ಎಲ್ಲರಿಗೂ ಪ್ರೋತ್ಸಾಹಿಸುತ್ತಾ ಬಂದಿರುವ ಆಳ್ವಾಸ್ ಫೌಂಡೇಶನ್ನ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಅಲ್ವಾಜಿಯವರೇ, ಮುಖ್ಯ ಅತಿಥಿಯಾಗಿ ಬಂದಿರುವ ಖ್ಯಾತ ವಿಮರ್ಶಕರಾದ ಸಿ ಎಚ್ ದಂಡಪ್ಪನವರೇ, ಮಹಾಕವಿ ರತ್ನಾಕರ ವರ್ಣಿ ಅಧ್ಯಯನ ಪೀಠದ ಸಂಯೋಜಕರಾದ ಪ್ರೊಫೆಸರ್ ಸೋಮಣ್ಣವರೇ, ಕನ್ನಡ ವಿಭಾಗ ಆಳ್ವಾಸ್ ಕಾಲೇಜಿನ ಮುಖ್ಯಸ್ಥರಾದ ಚಂದ್ರಶೇಖರ್ ಗೌಡ ಅವರೇ, ಇಲ್ಲಿ ನೆರೆದಿರುವ ಎಲ್ಲ ಹಿರಿಯರೇ, ಆಹ್ವಾನಿತರೇ, ವಿದ್ಯಾರ್ಥಿಗಳೇ, ಮಿತ್ರರೇ, ಇವತ್ತಿನ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಯಾಕೆಂದರೆ ಆಳ್ವಾಸ್ ಕಾಲೇಜಿಗೆ ಬಂದು ಅಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಅದಕ್ಕೊಂದು ಹೆಮ್ಮೆಯ ವಿಷಯ ಆಗ್ತದೆ. ಇಲ್ಲಿ ಈ ನೆಲದಲ್ಲಿ ನಡೆಯುತ್ತಿರುವ ಎಲ್ಲ ಚಟುವಟಿಕೆಗಳಾಗಲಿ, ಅದು ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದಾಗಲಿ, ಸಂಸ್ಕೃತಿಗೆ ಪಟ್ಟದ್ದಾಗಲಿ, ಜ್ಞಾನಕ್ಕೆ ಆಗಲಿ, ಅಥವಾ ಕಾಲೇಜಿನ ಯಾವುದೇ ಚಟುವಟಿಕೆ ಆಗಲಿ, ಅದರಲ್ಲಿ ಒಂದು ವಿಶೇಷತೆ ಇರ್ತದೆ. ನಾನು ಕುಲಸಚಿವ ಪರೀಕ್ಷಾಂಗನಾಗಿ ಎಲ್ಲ ಕಾಲೇಜ್ಗೆ ಸರ್ಪ್ರೈಸ್ ವಿಸಿಟ್ ಹೋಗ್ತಾ ಇದ್ದೆ. ಸುಮಾರು 150 ಕಾಲೇಜ್ ವಿಸಿಟ್ ಮಾಡಿದೆ ನಮ್ಮ ಇಡೀ 3 ಜಿಲ್ಲೆಗಳಲ್ಲಿ. 210 ಕಾಲೇಜ್ ಇತ್ತು, ಕೆಲವು ಸರ್ಕಾರಿ ಕಾಲೇಜ್ಗಳು ಹೆಚ್ಚಾಗಿ ಹೋಗಿದ್ದೆ, ಬಟ್ ಕೆಲವು ಸರ್ಕಾರಿ ಕಾಲೇಜ್ಗಳು, ಕೆಲವು ಅಟಾನಮಸ್ ಕಾಲೇಜ್ಗಳು ಬಿಟ್ಟು, ಮತ್ತು ಕೆಲವೊಂದು 2-3 ಪ್ರೈವೇಟ್ ಕಾಲೇಜ್ಗಳನ್ನು ಬಿಟ್ಟು ನಾನು ಸುಮಾರು 150 ಕಾಲೇಜ್ಗಳಿಗೆ ಹೋದೆ. ಆದರೆ ಆಳ್ವಾಸ್ ಕಾಲೇಜಿಗೆ ಹೋಗಿ ಬಂದಿರಲಿಲ್ಲ. ಯಾಕೆ ಅಂತ ಹೇಳಿದರೆ ಹಿರಿಯರು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಹಾಗೆಯೇ ನಮ್ಮ ಕುರಿಯನ್ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅಲ್ಲೇನು ಹೋಗುವ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಬಂದಿರಲಿಲ್ಲ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಪ್ರೊಫೆಸರ್ ಸೋಮಣ್ಣ ಅವ್ರನ್ನ ಬರಲೇಬೇಕು ಅಂತ ಹೇಳಿದರು. ನಾನು ಬೇರೆ ಒಂದು ನಮ್ಮ ಸೈನ್ಸದೊಂದು ಕಾನ್ಫರೆನ್ಸ್ ಇತ್ತು, ಅದನ್ನು ಬಿಟ್ಟು ಇಲ್ಲ ಆಳ್ವಾಸ್ ಕಾಲೇಜಲ್ಲಿ ಆಗ್ತಾ ಇದ್ದಾರೆ, ನಾನು ಡೆಫಿನೆಟ್ಲಿ ಬರ್ತೇನೆ, ಡಾಕ್ಟರ್ ಮೋಹನ್ ಆಳ್ವರು ಇದ್ದಾರಂದರೆ ನನಗೆ ಭಾಳ ಸಂತೋಷ, ನಾನು ಬಂದೇ ಬರ್ತೇನೆ ಅಂತ ಹೇಳಿದೆ. ಇನ್ನು ದಾರಿಯಲ್ಲಿ ಕೆಲವು ವಿಚಾರಗಳನ್ನು, ಯಾಕೆಂದರೆ ನಮ್ಮ ಮಹಾಕವಿ ರತ್ನಾಕರ ವರ್ಣಿ ಅಧ್ಯಯನ ಪೀಠ ಇನಾಗ್ರೇಟ್ ಆಗುವಾಗ ಕಾವಂದರು ಧರ್ಮಾಧಿಕಾರಿಗಳು ಬಂದಿದ್ದರು, ಮತ್ತು ಅದೇ ಸಂದರ್ಭದಲ್ಲಿ ನಮ್ಮ ಅಭಯಚಂದ್ರ ಜೈನ್ ಅವರಿದ್ದರು. ಅವಾಗ ಸುಮಾರು ಅದ್ರ ಬಗ್ಗೆ ಒಂದು ಚಿಕ್ಕ ಒಂದು ಪುಸ್ತಕ ಕೊಟ್ಟಿದ್ದರು, ಅದನ್ನು ಓದ್ಕೊಂಡು ನಾನು ಕೆಲವು ವಿಚಾರಗಳನ್ನು ನಾನು ಥಿಂಕ್ ಮಾಡ್ತಾ ಬರ್ತಾ ಇದ್ದೆ. ಅದು ಇಲ್ಲಿ ಒಂದೇನೋ ಒಂದು ಸನ್ಮಾನ ಕಾರ್ಯಕ್ರಮ ಹೇಳೋದು ನನಗೆಲ್ಲ ಮರೆತು ಹೋಯ್ತು. ಈಗ ನನಗಿದು ಸರ್ಪ್ರೈಸ್ ಎಲಿಮೆಂಟ್ ಆಯ್ತು, ನಾನು ಸನ್ಮಾನಕ್ಕಾಗಿ ಬಂದದ್ದೇನಲ್ಲ. ಡಾಕ್ಟರ್ ಮೋಹನ್ ಲಾಲ್ ಅವ್ರ ಜೊತೆ ಒಂದು ಸ್ವಲ್ಪ ಕೂತ್ಕೊಂಡು
ಒಂದು ಕಾಲೇಜ್ ನೋಡಿದಾಗ ಆಯಿತು, ಅವ್ರ ಜೊತೆ ಕೂತ್ಕೊಂಡು ಕೆಲವು ವಿಷಯಗಳಲ್ಲಿ ನಾವು ಚರ್ಚೆ ಮಾಡಲಿಕ್ಕಿದೆ ಅಂತ ನಾನು ಬಂದಿದ್ದೆ. ಮಂಗಳೂರು ವಿಶ್ವವಿದ್ಯಾನಿಲಯವು ಇದು ಒಂದೇ ಅಲ್ಲ, ಸುಮಾರು 19 ಅಧ್ಯಯನ ಪೀಠಗಳನ್ನು ನಡೆಸ್ತಾ ಬಂದಿದೆ. ನಮ್ಮ ರೀಜನಿಗೆ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕೊಡಗು ಈ 3 ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಸಂಸ್ಕೃತಿಗಾಗಲಿ ಅದು ಯಾವುದೇ ಚಟುವಟಿಕೆಗಳಲ್ಲಿ ನಾವು ನಮ್ಮದೇ ಆದ ಒಂದು ಪೀಠಗಳನ್ನು ನಾವು ಮಾಡಿದ್ದೇವೆ. ಈ ಕೊಡಗು ಜಿಲ್ಲೆಯಲ್ಲಾದರೆ ಕೊಡವ ಪೀಠ ಇದೆ, ಹಾಗೆ ಜೈನ ಕಾಶಿಯಾದ ಮೂಡುಬಿದ್ರೆಯಲ್ಲಿ ಇವತ್ತು ಆಗ್ತಾ ಇರುವ ಪ್ರೋಗ್ರಾಮ್ ನೋಡಿದ್ರೆ ನಾವು ರತ್ನಾಕರವಾಣಿ ಪೀಠ ಇದೆ, ಕನಕದಾಸ ಅಧ್ಯಯನ ಪೀಠ ಇದೆ, ಮತ್ತು ಹಾಗೆ ಸುಮಾರು 19 ಪೀಠಗಳಲ್ಲಿ ನಮಗೆ ಈಗ ನಮ್ಮ ಮಂಗಳೂರು ಕಡೆ ನೋಡಿದ ರಾಣಿ ಅಬ್ಬಕ್ಕ ಪೀಠ ಈಗ ಬಂದಿದೆ, ಬೇರೆ ಅಧ್ಯಯನ ಪೀಠ ಒಂದು ಬಂದಿದೆ. ಹಾಗೆ ನಮ್ಮ ರೀಜನಿಗೆ ಸ್ಪೆಸಿಫಿಕ್ ಆಗಿ ಬೇಕಾಗಿರುವಂಥ ಎಲ್ಲ ಪೀಠಗಳು ಮಂಗಳೂರು ವಿಶ್ವವಿದ್ಯಾಲಯ ಹೊಂದಿರ್ತದೆ. ಅದರಲ್ಲಿ ಸುಮಾರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು, ವಿಚಾರ ಸಂಕೀರ್ಣಗಳನ್ನು ಮಾಡಿಕೊಂಡು, ಪ್ರಚಾರೋಪನ್ಯಾಸ ಮಾಲಿಕೆಗಳನ್ನು ಮಾಡಿಕೊಂಡು ಅದರದೇ ಮಹತ್ವವನ್ನು ತೋರಿಸ್ತಾ ಇದೆ. ಕನಕದಾಸ ಅಧ್ಯಯನ ಪೀಠ ಒಳ್ಳೆಯ ಕಾರ್ಯಕ್ರಮ ನಡೆಸಿದೆ, ಬರೀ ಕರ್ನಾಟಕದಲ್ಲಿ ಅಲ್ಲ ಬಾಂಬೆಯಲ್ಲಿ ಕೂಡ ಹೋಗಿ ಅವರು ಕೆಲವು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮ ಪೇಜಾವ್ ಶ್ರೀಗರು ಹೇಳಿದರು, ನಮ್ಮ ಉಡುಪಿಗಿಂತ ಒಳ್ಳೆಯ ಕಾರ್ಯಕ್ರಮ ನಿಮ್ಮ ಅಧ್ಯಯನ ಪೀಠ ಮಾಡ್ತಾ ಇದೆ ಅಂತ. ಅಂದರೆ ಅಷ್ಟು ಒಳ್ಳೆಯ ಕಾರ್ಯಕ್ರಮಗಳು ನಮ್ಮ ಪೀಠಗಳು ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ರತ್ನಾಕರವಾಣಿಯ ಈ ಪೀಠವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದು ಸತತವಾಗಿ 3 ಕಾರ್ಯಕ್ರಮ ಅಂತ ನನಗೆ ಅನ್ನಿಸ್ತಾ ಇದೆ. ಅದು 3 ಕಾರ್ಯಕ್ರಮ ಪ್ರೊಫೆಸರ್ ಸೋಮಣ್ಣ ಅವರು ಚೆನ್ನಾಗಿ ನಡೆಸ್ಕೊಂಬಂದಿದ್ದಾರೆ. ಮಹಾಕವಿ ರತ್ನಾಕರವಾಣಿಯವರ ಐಡಿಯಾಸ್ ಏನಿದ್ದಾವೆ, 16 ಶತಮಾನದಲ್ಲಿ ಬಂದಿರುವುದು, ಈಗ ಅದನ್ನು ನಾವು ಪುನರ್ವಿಮರ್ಶಿಸುವುದು ಅಥವಾ ಅದಕ್ಕೆ ಮರು ಚಿಂತನೆ ಮಾಡುವ ಕಾಲ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಪ್ರೊಫೆಸರ್ ಮೋನಾಳ್ ಅವರು ಒಂದು ಮಾತು ಹೇಳಿದರು. ಆಗಿನ ಕಾಲದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಮತ್ತು ಮಹಾಕವಿ ರತ್ನಾಕರವಾಣಿಯ ನೆನಪಾಗ್ತದೆ ಅಂತ ಹೇಳಿದರು. ಆದರೆ ಇಂಗ್ಲೀಷ್ ಲಿಟ್ರೇಚರಲ್ಲಿ, ಇಂಗ್ಲೀಷ್ ಸಾಹಿತ್ಯದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ಗೆ ಎಷ್ಟೋ ಪಬ್ಲಿಸಿಟಿ ಸಿಕ್ಬಿಟ್ಟಿದೆ. ಅದು ಮಹಾಕವಿ ರತ್ನಾಕರವಾಣಿ ಮಾಡುವಂಥ ಅಥವಾ ಅವರು ಹೇಳುವಂಥ ಐಡಿಯಲ್ಸ್ ಆಗಲಿ, ಅದರ ಬಗ್ಗೆ ನಾವು ಪಬ್ಲಿಸಿಟಿ ಕೊಡಲಿಕ್ಕೆ ಸೋತಿದ್ದೇವೆ ಅಂತ ನನಗೆ ಅನ್ನಿಸ್ತಾ ಇದೆ. ದಂಡಪ್ಪನವರೊಂದು ಮಾತು ಹೇಳಿದರು, ಭರತೇಶ ಆ ಒಂದು ಯುದ್ಧ ಏನಿದೆ, ಆ ಯುದ್ಧದಲ್ಲಿ ಬಾಹುಬಲಿ ಮತ್ತು ಭರತನ ಯುದ್ಧದಲ್ಲಿ ಒಂದು ಮಾನವಿಕತೆ ಇತ್ತು, ಮೌಲ್ಯಗಳು ಕೆಲವು ಯುದ್ಧದಲ್ಲಿ ಕೂಡ ಮೌಲ್ಯಗಳು ಇದ್ದವು, ಹಾಗೆ ಶಾಂತಿ ಕೂಡ ಆಗಬೇಕು ಅಂತ ಅದರಲ್ಲಿತ್ತು. ಇದು ನಾವು ಯಾವುದೇ ಒಂದು ವಿಲಿಯಂ ಶೇಕ್ಸ್ಪಿಯರ್ದು ಒಂದು ಕಥೆಯಲ್ಲಾಗಲಿ ಅಥವಾ ಕವನದಲ್ಲಿ ನಾವು ನೋಡಲಿಕ್ಕೆ ಆಗೋದಿಲ್ಲ. ಅದು ಟೋಟಲ್ ಅಪೋಸಿಟ್ ವರ್ಡ್ಸ್, ವಾರ್ ಆ್ಯಂಡ್ ದೆನ್ ಪೀಸ್. ನಾವು ಇಂಗ್ಲೀಷಲ್ಲಿ ಹೇಳೋದಾದರೆ ವಾರ್ ಆ್ಯಂಡ್ ಪೀಸ್, ಯುದ್ಧ ಮತ್ತು ಶಾಂತಿ, ಅದರಲ್ಲಿ ಇರುವುದು ಅಸಾಧ್ಯ. ಬಟ್ ಅದರಲ್ಲಿ ಆಗಿರುವಂಥ ಇದು ಒಂದು ವಿಶೇಷ, ಒಂದೊಂದು ಎಕ್ಸಾಂಪಲ್ ಹೇಳೋದಾದರೆ ಇದೊಂದು ವಿಶೇಷ. ಅವರ ಕವನಗಳಲ್ಲಾಗಲಿ, ಅವರು ಬರೆದಿರುವಂಥ ಪದಗಳಲ್ಲಾಗಲಿ, ಶತಗಳಲ್ಲಾಗಲಿ, ಇಂತಹ ವಿಶೇಷಗಳು ಏನಿದ್ದಾವೆ ನಾವು ಎತ್ತಿ ಎತ್ತಿ ತೋರಿಸ್ಬೇಕಾಗುವಂಥ ನಮ್ಮದೊಂದು ಕಾರ್ಯಕ್ರಮಗಳು ನಾವು ಮಾಡಬೇಕಾಗ್ತದೆ. ಸಾಮಾಜಿಕ ಸಂದೇಶ ಅದರಲ್ಲಿ ಸುಮಾರಿರ್ತದೆ. ಅವರ ಬರವಣಿಗೆಗಳಲ್ಲಿ, ಅವರ ಕವನಗಳಲ್ಲಿ ಸಾಮಾಜಿಕ ಸಂದೇಶ ಏನಿದೆ ಅದನ್ನು ನಾವು ಎತ್ತಿ ತೋರಿಸ್ಬೇಕು. ಈಗಿನ ಭಾರತದಲ್ಲಿ ನಡೀತಿರುವಂತಹ ಅಂದರೆ ಏನು ವಾತಾವರಣ ಇದೆ, ಜಾತಿ ಆಗಲಿ ಧರ್ಮ ಆಗಲಿ, ಇದರ ಬಗ್ಗೆ ಏನು ವಾತಾವರಣ ಇದೆ, ಅದೇ ನಿಟ್ಟಿನಲ್ಲಿ ನಮ್ಮ ಜೈನ ಕವಿ ಮಹಾಕವಿ ರತ್ನಾಕರವಾಣಿಯವರ ಅವರ ರೈಟಿಂಗ್ಸಲ್ಲಿ ನಾವು ಫೈಂಡ್ ಮಾಡಿ ಅದರಲ್ಲಿ ಅವರ ಐಡಿಯಾ ಏನಿತ್ತು, ಇವತ್ತಿನ ಸಂದರ್ಭದಲ್ಲಿ ಅವರ ಬರವಣಿಗೆಗಳನ್ನು ನಾವು ತಂದರೆ ಹೇಗಾಗ್ಬೋದು, ಇಂತಹ ಒಂದು ಕಾರ್ಯಕ್ರಮಗಳು ನಮ್ಮ ರತ್ನಾಕರವಾಣಿ ಅಧ್ಯಯನ ಪೀಠದಿಂದ ಆದರೆ ಪ್ರಾಬಬ್ಲಿ ನಾವು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ತೋರಿಸಬಹುದು ಅಂತ ನನಗೆ ಕಾಣ್ತದೆ. ಹಾಗೆ ದಂಡಪ್ಪನವರು ಹೇಳಿದರು, ಸಾಹಿತ್ಯ ಎಷ್ಟು ಮುಖ್ಯ ಅಂತ ಹೇಳಿ, ಸಾಹಿತ್ಯದಲ್ಲಿ ಅರ್ಥಶಾಸ್ತ್ರ ಇದೆ ಅಂತ ಹೇಳಿದರು. ಬರೀ ಅರ್ಥಶಾಸ್ತ್ರ ಮಾತ್ರ ಅಲ್ಲ, ರಾಜ್ಯಶಾಸ್ತ್ರನೂ ಇದೆ. ಅದರಲ್ಲಿ ಸಾಹಿತ್ಯ ಅಂದರೆ ನಾವು ಹೆಚ್ಚಾಗಿ ಏನು ಥಿಂಕ್ ಮಾಡ್ತೇವೆ, ಲ್ಯಾಂಗ್ವೇಜ್, ಲಿಟ್ರೇಚರ್ ಇಸ್ ರಿಲೇಟೆಡ್ ಟು ಲ್ಯಾಂಗ್ವೇಜ್. ಸಾಹಿತ್ಯ ಅಂದರೆ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಅಂತ ಅಲ್ಲ. ಸಾಹಿತ್ಯದಲ್ಲಿ ನಾವು ಈ ಕಾಲದ್ದು ಫಾರಿನ್ ಯೂನಿವರ್ಸಿಟೀಸಲ್ಲಿ ಹೋದರೆ ಲಿಟ್ರೇಚರ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್. ಒನ್ ಆಫ್ ದಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇಸ್ ಲಿಟ್ರೇಚರ್. ಫಿಸಿಕ್ಸ್, ಐ ಆಮ್ ಸ್ಟಡಿಂಗ್ ಫಿಸಿಕ್ಸ್ ವಿತ್ ಲಿಟ್ರೇಚರ್ ಅಂತ ಹೇಳ್ತಾರೆ. ಅಂದರೆ ಭೌತಶಾಸ್ತ್ರವನ್ನು ಕೂಡ ಸಾಹಿತ್ಯದಲ್ಲಿ ಕಾಣ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಸಾಹಿತ್ಯ ಅಂದರೆ ಇಟ್ಸ್ ಅ ಡಿಸ್ಕ್ರಿಪ್ಷನ್ ಆಫ್ ನಾಟ್ ಜಸ್ಟ್ ಲ್ಯಾಂಗ್ವೇಜ್ ಬಟ್
ಇಟ್ಸ್ ಎ ಕಾಂಬಿನೇಷನ್ ಆಫ್ ಸ್ಟಡಿ ಆಫ್ ವೇರಿಯಸ್ ಥಿಂಗ್ಸ್ ವಿಚ್ ಇನ್ವಾಲ್ವ್ಸ್ ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಅಂತ ಒಂದು ನಾವು ಹೇಳಿಕೊಂಡು. ಹಾಗಾಗಿ ಸಾಹಿತ್ಯದಲ್ಲಿ ತಾವು ಯಾವಾಗ ಓದುವ ಒಂದು ಹವ್ಯಾಸ ನಮ್ಮಲ್ಲಿ ಇಟ್ಕೋಬೇಕು. ಏನಾದರೂ ಇರಲಿ, ನಮ್ಮ ಕಾರಲ್ಲಿ ಯಾವಾಗ ನಾನು ಒಂದು ಪುಸ್ತಕ ಇಟ್ಕೊಂಡಿರ್ತೇನೆ, ಯಾರೋ ಒಬ್ಬರು ಪುಸ್ತಕ ಕೊಡ್ತಾರೆ ಅದನ್ನು ಕಾರಲ್ಲಿ ಇಟ್ಕೊಳ್ಳೋದು, ಹೋಗ್ತಾ ಓದ್ತಾ ಇದ್ದು. ತ ಮನೆಯಲ್ಲಿ ಮಲಗೋ ಮೊದಲು ಒಂದು ಎರಡು ಪೇಜ್ ಓದೋಣ ಅಂತ ಒಂದು ಒಂದು ಇದು ಮಾಡ್ಕೊಂಡಿದ್ದೆ ನಾನು. ಹಾಗಾಗಿ ಮಲಗೋ ಮೊದಲು ಡೈಲಿ ಒಂದು ಎರಡು ಪೇಜ್ ಯಾವುದೇ ಪುಸ್ತಕ ಇರಲಿ ಒಂದು ಓದೋದು, ಆ ಓದಿದರೆ ಮಾತ್ರ ನಿದ್ದೆ ಬರ್ತದೆ ಅಂತ ನಮ್ಮೊಂದು ಸೈಕಾಲಜಿಕಲ್ ಫೀಲಿಂಗ್ ಮಾಡ್ಕೊಂಡ್ಬಿಟ್ರೆ ಹಾಗೆ ನಮ್ಗೆ ಓದಲಿಕ್ಕೆ ಸುಲಭ ಆಗ್ತದೆ. ಹಾಗಾಗಿ ಕನ್ನಡ ವಿದ್ಯಾರ್ಥಿಗಳಾದ ನೀವು ಒಂದು ಓದೋ ಹವ್ಯಾಸ ಮಾಡಿಕೊಂಡು ಮಹಾಕವಿ ರತ್ನಾಕರ್ ವರ್ಣಿಯವರಂಥ ಪುಸ್ತಕಗಳನ್ನು ಓದಬೇಕು. ಬೇರೆ ಯಾರೇ ಪೋಯೆಟ್ಸ್ ಆಗಲಿ ಅವರ ಕವನಗಳು ಅದನ್ನು ಥಿಂಕ್ ಮಾಡಬೇಕು. ಏನು ಇದರಲ್ಲಿ ಇದು ವಾಟ್ ಈಸ್ ದಿ ಐಡಿಯಾ ಬಿಹೈಂಡ್ ರೈಟಿಂಗ್ ದಿಸ್ ಪರ್ಟಿಕ್ಯುಲರ್ ಲೈನ್, ದಿಸ್ ಪರ್ಟಿಕ್ಯುಲರ್ ವರ್ಡ್ ಅಂತ ನಮ್ಮಲ್ಲಿ ವಿಮರ್ಶನೆ ಮಾಡಿಕೊಂಡ್ರೆ ಅದು ಇನ್ನೂ ಒಳ್ಳೆಯದಾಗ್ತದೆ. ಹಾಗಾಗಿ ಇವತ್ತಿನ ಈ ಒಂದು ದಿನದ ವಿಚಾರ ಸಂಕಿರಣದಲ್ಲಿ ಮಧ್ಯಾಹ್ನದವರೆಗೆ ಮಾತನಾಡುವ ಆಹ್ವಾನಿತರು ಬಂದಿದ್ದಾರೆ, ಸಾಹಿತಿಗಳು ಬಂದಿದ್ದಾರೆ. ಅವರ ಮಾತುಗಳು ಕೇಳುವುದಲ್ಲದೆ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಅವರ ಜೊತೆ ನಾವು ಪರಸ್ಪರ ಡಿಸ್ಕಷನ್ ಮಾಡುವಾಗ ನೀವು ಇನ್ನೂ ಹೆಚ್ಚಿನ ಕಲಿಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ದಿನ ವಿಚಾರ ಸಂಕಿರಣ ಒಳ್ಳೆಯದಾಗಲಿ, ಮಹಾಕವಿ ರತ್ನಾಕರ್ ವರ್ಣಿಯವರ ಪರ್ಸನಾಲಿಟಿಯನ್ನು ಬಿಂಬಿಸುವಂತಹ ಒಂದು ಕಾರ್ಯಕ್ರಮ ಆಗಲಿ ಅಂತ ನಾನು ಹೇಳ್ತಾ ನಾನು ಹೇಳುವ ಮಾತುಗಳನ್ನು ಮುಗಿಸ್ತೇನೆ. ನಾವು ಅಳವಡಿಸಿಕೊಳ್ತೇವೆ ಎಂಬ ವಿಚಾರವನ್ನು ತಮ್ಮ ಮುಂದಿಡುತ್ತಾ ಇದೀಗ ಒಂದು ದಿನದ ವಿಚಾರ ಸಂಕಿರಣದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾದಂತಹ ಸವಿ ನೆನಪಿಗಾಗಿ ಆಗಮಿಸಿದ ಗಣ್ಯರಿಗೆ ಆಧರಣೀಯ ಡಾಕ್ಟರ್ ಮೋಹನ್ ಆಳ್ವಾರ್ ಅವರು ಪುಸ್ತಕ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇನ್ನು ಸಭಾ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಇದನ್ನ ನಮ್ಮ ಆಳ್ವಾಸ್ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ ಚಂದ್ರಶೇಖರ್ ಗೌಡರವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯ ಮಹಾಕವಿ ರತ್ನಾಕರ ವರ್ಣಿ ಅಧ್ಯಯನ ಪೀಠ ಮತ್ತು ಕನ್ನಡ ವಿಭಾಗ ಆಳ್ವಾಸ್ ಕಾಲೇಜಿನ ಸಹಯೋಗದಲ್ಲಿ ನಡೀತಕ್ಕಂತಹ ಈ ಒಂದು ದಿನದ ಮಹಾಕವಿ ರತ್ನಾಕರ ವರ್ಣಿಯ ಭರತೇಶ ವೈಭವದ ರಾಜ್ಯ ಮಟ್ಟದ ವಿಚಾರ ಸಂಕಿರಣದ ಉದ್ಘಾಟನಾ ಕಾರ್ಯಕ್ರಮದ ಸಮಾರೋಪದ ಹಾದಿಯಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಗೌರವಾನ್ವಿತ ಪ್ರೊಫೆಸರ್ ಎ.ಎಂ. ಖಾನ್ ಕುಲಸಚಿವರು ಮತ್ತು ಇವತ್ತಿನ ಈ ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಸನ್ಮಾನಗೊಂಡಂಥವರು, ಇವರನ್ನು ಹಾರ್ದಿಕವಾಗಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ತನ್ನ ಶುಭಹಸ್ತದೊಂದಿಗೆ ನೆರವೇರಿಸಿದಂಥವರು ಸಾಹಿತ್ಯ ಸಂಸ್ಕೃತಿಯಾದಂತಹ ಅದರ ಪ್ರತೀಕವಾದಂತಹ ಆಳ್ವಾಸ್ ನುಡಿ ಸಿರಿ ವಿರಾಸತ್ ಈ ರಾಷ್ಟ್ರೀಯ ಹಬ್ಬಗಳ ರೂವಾರಿಯಾದಂಥವರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಆದರಣೀಯರಾದಂಥ ಡಾಕ್ಟರ್ ಮೋಹನ ಆಳ್ವಾಸರವರನ್ನು ಹೃತ್ಪೂರ್ವಕ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯ ಮೇಲಿರ್ತಕ್ಕಂತಹ ಮುಖ್ಯ ಅತಿಥಿಗಳು ಶ್ರೀ ಎಚ್ ದಂಡಪ್ಪ ಖ್ಯಾತ ವಿಮರ್ಶಕರು, ಅವರಿಗೆ ಕೂಡ ಹಾರ್ದಿಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಬಹಳಷ್ಟು ಮುಖ್ಯವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ರತ್ನಾಕರ ವರ್ಣಿ ಅಧ್ಯಯನ ಪೀಠದ ಕಾರ್ಯಕ್ರಮವನ್ನು ಆಳ್ವಾಸ್ನ ಈ ಕುವೆಂಪು ಸಭಾಂಗಣದಲ್ಲಿ ಪ್ರತಿ ವರ್ಷ ಮಾನ್ಯ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿಯವರ ಸಹಕಾರದಿಂದ ನಾವು ಇಲ್ಲಿ ಮಾಡ್ತಾ ಬಂದಿದ್ದೇವೆ. ಇನ್ನು ಮುಂದಕ್ಕೂ ಕೂಡ ಅವರ ಸಹಕಾರ ನಮ್ಮ ಸಂಸ್ಥೆಗೆ ಸಿಕ್ಕಲಿ ಅನ್ನುವ ದೃಷ್ಟಿಯಿಂದ ಸಂಯೋಜಕರಾದಂತಹ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿಯವರಿಗೆ ಕೂಡ ಹಾರ್ದಿಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇವತ್ತು ಒಟ್ಟು ಎರಡು ಗೋಷ್ಠಿಗಳಲ್ಲಿ 6 ಸಂಪನ್ಮೂಲ ವ್ಯಕ್ತಿಗಳು ಮಾತಾಡಲಿಕ್ಕಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಬಹಳಷ್ಟು ಮುಖ್ಯವಾಗಿ ಇಡೀ ದಿನದ ಈ ಕಾರ್ಯಕ್ರಮ ಯಶಸ್ಸನ್ನು ಕಾಣಲಿಕ್ಕೆ ಇಲ್ಲಿ ನಮ್ಮ ಕಾಲೇಜಿನ ಮತ್ತು ಹತ್ತಿರದ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಬಂದು ಇಡೀ ದಿನ ಇವತ್ತು ಭಾಗವಹಿಸ್ತೀರಿ ಮತ್ತು ಪತ್ರಿಕಾ ಮಾಧ್ಯಮ ಬಂಧುಗಳಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಎಲ್ಲೋ ಹುಡುಕಿದೆ, ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ
ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಗುರುತಿಸದಾದೆವು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ ಎಲ್ಲ ಇವೆ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೆಯಿದ್ದೊಡೆ ಒಳಗಿನ ತಿಳಿಯನು ಕಲಕದೆಯಿದ್ದೊಡೆ ಅಮೃತ ಸವಿದೆ ನಾಲಿಗೆಗೆ ಅಮೃತ ಸವಿದೆ ನಾಲಿಗೆಗೆ ಅಮೃತ ಸವಿದೆ ನಾಲಿಗೆಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಹತ್ತಿರವಿದ್ದರೂ ದೂರ ನಿಲ್ಲುವೆವು ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಈ ಅಹಮಿನ ಕೋಟೆಯಲ್ಲಿ ನಮ್ಮ ಈ ಅಹಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ನಾಲ್ಕು ದಿನದ ಈ ಬದುಕಿನಲ್ಲಿ ನಾಲ್ಕು ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಕಲ್ಲು ಮಣ್ಣಿನ ಗುಡಿಯೊಳಗೆ ಕಲ್ಲು ಮಣ್ಣಿನ ಗುಡಿಯೊಳಗೆ ಆತ್ಮೀಯರೇ, ಸೋಮಣ್ಣವರು ಈ ಥರ ಕಾರ್ಯಕ್ರಮ ಆಗ್ತದೆ, ನೀವು ಬಂದು ಹಾಡಬೇಕು ಅಂತ ಹೇಳಿದರು. ಅದರಲ್ಲಿ ನಿಗದಿ ಮಾಡಿದ್ದು ಯಾವುದು ಹಾಡೋದು ಅಂತ ಇವತ್ತೇ ಈಗ ಮಾತ್ರ. ಆ ಕವಿಯ ಪ್ರಾರ್ಥನಾ ಪದ್ಯದಿಂದ ತೊಡಗಿ ನಾನು ಮಾಡ್ತೇನೆ. ನನ್ನ ಕನ್ನಡದ ಗುರುಗಳಾದಂತಹ ರಾಮದಾಸ್ ಅವರು ರತ್ನಾಕರ ವರ್ಣಿ ಕುಳಿತ ಮಂಚದ ಮೇಲೆ ಕುಳಿತುಕೊಂಡು ಅವನನ್ನು ಸ್ಮರಿಸಿ ಒಂದು ಪದ್ಯ ಬರೆದಿದ್ದಾರೆ. ಕೊನೆಯಲ್ಲಿ ಆ ಪದ್ಯವನ್ನು ಹಾಡಿ ನಾನು ಮುಕ್ತಾಯ ಮಾಡ್ತೇನೆ. ಇದರಲ್ಲಿ ಆಸ್ಥಾನ ಸಂಧಿಯಲ್ಲಿ ಬರುವಂತಹ ಕೆಲವು ಪದ್ಯಗಳನ್ನು ಪ್ರಾರ್ಥನಾ ಪದ್ಯದ ಜೊತೆಗೆ ಅದನ್ನು ನಾನು ಹಾಡ್ತೇನೆ. ಇಡೀ ಕಾವ್ಯದ ಸಾರಾಂಶ ಏನು ಅನ್ನೋದನ್ನು ಆ ಪದ್ಯಗಳು ಹೇಳ್ತಾ ಇವೆ. ಅದರ ಬಗ್ಗೆ ನಾನು ವಿವರಿಸಬೇಕಾದ ಅಗತ್ಯ ಇಲ್ಲ. ನಾನು ಓದುವಾಗ ನಿಮಗೆ ಅರ್ಥ ಆಗ್ಬೋದು ಆಗ್ತದೆ ಅಂತ ತಿಳ್ಕೊಳ್ತೇನೆ. ಪರಮ ಪರಂ ಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಪರಮ ಪರಂ ಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ ಸುರರ ಮುಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ ಶರಣಾಗು ಪ್ರಥಮ ಜಿನೇಶ ಹ್ಮ್
ಅಯ್ಯಯ್ಯ ಚೆನ್ನಾದುದೆನೆ ಕನ್ನಡಿಗರು ರಯ್ಯ ಮಂಚಿದಿಯನೆ ತೆಲುಗ ಅಹ ಅಯ್ಯಯ್ಯ ಚೆನ್ನಾದುದೆನೆ ಕನ್ನಡಿಗರು ರಯ್ಯ ಮಂಚಿದಿಯನೆ ತೆಲುಗ ಅಯ್ಯಯ್ಯ ಎಂಚ ಪೊರ್ಲಾಂಡಂದು ತುಳುವರು ಅಯ್ಯಯ್ಯ ಎಂಚ ಪೊರ್ಲಾಂಡಂದು ತುಳುವರು ಮೈಯುಬ್ಬಿ ಕೇಳಬೇಕಣ್ಣ ಮೈಯುಬ್ಬಿ ಕೇಳಬೇಕಣ್ಣ ಅರ್ಥ ಆಯ್ತಲ್ಲ ಸರಿ ಗಣನೆ ಇಲ್ಲದ ರಾಜ್ಯ ಸುಖದೊಳೋಲಾಡಿ ಗಣನೆ ಇಲ್ಲದ ರಾಜ್ಯ ಸುಖದೊಳೋಲಾಡಿ ಧಾರಿಣಿ ಮೆಚ್ಚಿ ಜಿನಯೋಗಿಯಾಗಿ ಧಾರಿಣಿ ಮೆಚ್ಚಿ ಜಿನಯೋಗಿಯಾಗಿ ಕ್ಷಣಕ್ಕೆ ಕರ್ಮವ ಸುಟ್ಟು ಜಿನನಾದ ಭೂಭುಜಾಗ್ರಣಿಯ ವೈಭವವ ಲಾಲಿಸಿರೋ ಕ್ಷಣಕ್ಕೆ ಕರ್ಮವ ಸುಟ್ಟು ಜಿನನಾದ ಭೂಭುಜಾಗ್ರಣಿಯ ವೈಭವವ ಲಾಲಿಸಿರೋ ಇಡೀ ದಿನ ಲಾಲಿಸ್ತೀರಿ ನೀವಿವತ್ತು ಆ ವೈಭವವನ್ನು ಪುರು ಪರಮೇಶನ ಹಿರಿಯ ಕುಮಾರನು ಕಥಾ ಸಾರಾಂಶ ಪುರು ಪರಮೇಶನ ಹಿರಿಯ ಕುಮಾರನು ನರಲೋಕಕ್ಕೊಬ್ಬನೆ ರಾಯ ನರಲೋಕಕ್ಕೊಬ್ಬನೆ ರಾಯ ಮುರಿದು ಕಣ್ಣಿಟ್ಟರೆ ಕ್ಷಣತೆ ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ ಭರತ ಚಕ್ರಿಯ ಕೇಳಲಳವೇ ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ ಭರತ ಚಕ್ರಿಯ ಕೇಳಲಳವೇ ಭರತ ಚಕ್ರಿಯ ಕೇಳಲಳವೇ ಇಂಥ ಮೋಹನವಾದ ಕಥೆ ಅದರಲ್ಲಿ ಬರ್ತದೆ. ಸಾಂಗತ್ಯದ ನಡೆಗೆ ಸೂಕ್ತವಾದ ರಾಗ ಆನಂದ ಭೈರವಿ. ಆ ಮಹತ್ತಾದ ಆನಂದವನ್ನು ಕುರಿತು ಹೇಳುವಂತಹ ಒಂದು ವಿಚಾರ ಸಮವಸರಣ ಮಂಟಪದಲ್ಲಿ ಅದರ ಬಗ್ಗೆ ಹೇಳ್ತಾ ಇದೆ. ಸಮವಸರಣದೊಳು ವಿಮಲ ಕಿರಣದೊಳು ಅಮಲ ಸಮವಸರಣದೊಳು ವಿಮಲ ಕಿರಣದೊಳಗಮಲ ಮುನಿಗಳ ವೃಂದದೊಳು ಸಮವಸರಣದೊಳು ವಿಮಲ ಕಿರಣದೊಳಗಮಲ ಮುನಿಗಳ ವೃಂದದೊಳು ವಿಮಲ ಮುನಿಗಳ ವೃಂದದೊಳು ಕಮಲ ಕರ್ಣಿಕೆಗೆ ಸೋಂಕದೆ ನಿಂದ ದೇವನ ಗಮಕವನೊಲ್ಲು ಪಾಡಿದರು. ಗಮಕ ಅಂದ್ರೆ ನನಗೆ ಈಗ ಆಗಡು ಅದನ್ನು ಹಾಡಿದರು. ಎಲ್ಲಿ ಸಮವಸರಣದೊಳು ವಿಮಲ ಕಿರಣದೊಳ್ಗೆ ಅಮಲ ಮುನಿಗಳ ವೃಂದದೊಳು ಕಮಲ ಕರ್ಣಿಕೆ ಕಮಲ ಕರ್ಣಿಕೆಗೆ ಸೋಂಕದೆ ನಿಂದ ದೇವನ ಗಮಕವನೊಲ್ದು ಪಾಡಿದರು ಒಲ್ದು ಪಾಡಿದರು. ಇವತ್ತು ಸಾಯಂಕಾಲದವರೆಗೆ ಅದನ್ನು ನೀವು ಒಲ್ದು ಅನುಭವಿಸ್ತಾ ಇರ್ತೀವಿ. ಹೀಗೆ ಇಡೀ ದಿನ ಆ ಕಥೆಯನ್ನು ಅನುಭವಿಸಿ ಅಂತ ಹೇಳ್ತಾ ಇದರಲ್ಲಿ ಆಸ್ಥಾನ ಸಂಧಿಯ ಕೊನೆಯ ಪದ್ಯ ಅದು ಇಡೀ ಅದರ ಉದ್ದೇಶವನ್ನು ಹೇಳ್ತದೆ. ಇಲ್ಲೆಲ್ಲ ಭಾಷಣ ಮಾಡಿದವರು ಹೇಳಿದ್ದಾರೆ ಕಾವ್ಯ ಯಾಕೆ ಓದಬೇಕು ಅಂತ ಹೇಳಿದರೆ ಮಾನಸಿಕ ಶಾಂತಿಗೆ ಓದಬೇಕು ಅಂತ ಹೇಳಿದರು. ಎಷ್ಟು ಒಳ್ಳೆಯ ಮಾತು, ಕವಿಗಳೆಲ್ಲ ಬರೆದದ್ದು ಅದನ್ನೇ.
ಏನು ದೋಷ, ಏನು ಒಳಿತು, ಶಾಂತಿ ಹೇಗೆ ಅನ್ನೋದನ್ನು ತಮ್ಮ ಕಾವ್ಯಗಳ ಮೂಲಕ ಹೇಳಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳೇ, ನೀವೆಲ್ಲ ಕನ್ನಡದ ಆಸಕ್ತರು, ಕನ್ನಡ ಕವಿಗಳ ಇಂತಿಂತಹ ಕವಿತೆಗಳನ್ನು ಓದಿ. ಅದು ಮೂಡುಬಿದಿರೆಯವರು ಅಂತೂ ರತ್ನಾಕರ ವರ್ಣೀಯ ಈ ಅಪಾರವಾದ ಆ ಒಂದು ಸ್ನೇಹ, ಶಾಂತಿ, ಸಮಾಧಾನ ಸಾರುವ ಕಾವ್ಯವನ್ನು ಓದಿದರೆ ನೀವು ಅದನ್ನು ಅನುಭವಿಸುವುದಕ್ಕೆ ಸಾಧ್ಯ ಅಂತ ಹೇಳ್ತಾ, ಈಗ ನಾನು ಹಾಡೋದು ಇಲ್ಲಿಗೆ ಕಾವ್ಯದ ಮೂಲಕ ನಿಲ್ಲಿಸ್ತೇನೆ. ಇದರ ಬಗ್ಗೆ ಮತ್ತು ಮುಂದೆ ವ್ಯಾಪಕವಾಗಿ ವಿಚಾರಗಳನ್ನು ತಿಳಿಸುವವರು ಮತ್ತೆ ಬರ್ತಾರೆ. ನನ್ನ ಆತ್ಮೀಯ ಸ್ನೇಹಿತರಾದಂತಹ ಮುನಿರಾಜ ರಂಜಾಳ ಅವರೊಟ್ಟಿಗೆ ನಾನು ಈ ಕಾವ್ಯವನ್ನು ಹಲವಾರು ಕಡೆಯಲ್ಲಿ ವಾಚನ ಪ್ರವಚನ ಮಾಡಿದ್ದೇವೆ. ಅವರು ನಿಮಗೆ ಇದರ ಎಲ್ಲ ಸೂಕ್ಷ್ಮತೆಗಳನ್ನು ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಈಗ ಸದ್ಯಕ್ಕೆ ನನ್ನ ಗಾನ ನಿಲ್ಲುತ್ತದೆ. ಗಾನ ನಿಂದುದು ಗಾಯಕರ ಮೆಚ್ಚು ಮಿಗೆ ಬಂದುದು ಆನಂದ ಸಂದುದು ಸಭೆಗೆ ಬಂತ ನಿಮಗೆ ಆನಂದ. ಗಾನ ನಿಂದುದು ಗಾಯಕರ ಮೆಚ್ಚು ಮಿಗೆ ಬಂದುದು ಆನಂದ ಸಂದುದು ಸಭೆಗೆ ಭೂನಾಥನ ಆಸ್ಥಾನದೊಳಗಿದ್ದನು ಇಲ್ಲಿಗಾಸ್ಥಾನ ಸಂಧಿ ಸುಗಂಧಿ ಭೂನಾಥನ ಆಸ್ಥಾನದೊಳಗಿದ್ದನು ಇಲ್ಲಿಗೆ ಆಸ್ಥಾನ ಸಂಧಿ ಇಲ್ಲಿಗಾಸ್ಥಾನ ಸಂಧಿ ಅಗ ಈ ತರಹ ನನಗೆ ಕನ್ನಡದಲ್ಲಿ ಆಸಕ್ತಿಯನ್ನು ಬಿತ್ತಿದಂತಹ ನನ್ನ ಗುರುಗಳು ಕವಿಗಳು ಎಂ ರಾಮದಾಸ್ ಅಂತ ಪೂರ್ಣಪ್ರಜ್ಞಾ ಕಾಲೇಜಿನ ಉಪನ್ಯಾಸಕರು ಈ ರತ್ನಾಕರ ವರ್ಣೀಯ ಮಂಚದ ಮೇಲೆ ಕುಳಿತುಕೊಂಡು ಬರೆದಂತಹ ಒಂದು ಪದ್ಯ ಅವನ ನೆನಪು ಮಾಡಿಕೊಂಡು ಅದನ್ನು ಇಲ್ಲಿ ಹೇಳಿದರೆ ಈ ಮಂಚದ ಮೇಲೆ ಕೂತ್ಕೊಂಡು ರತ್ನಾಕರ ವರ್ಣಿಯನ್ನು ನಿಮಗೆ ನೆನಪು ಮಾಡಿಕೊಳ್ಳಿಕ್ಕೆ ಸ್ಫೂರ್ತಿ ಸಿಗುತ್ತದೆ ಅಂತ ಭಾವಿಸಿ ಅದನ್ನು ಹೇಳ್ತೇನೆ. ಇದನ್ನು ಅದೇ ಛಂದಸ್ಸಿನಲ್ಲಿ, ಸಾಂಗತ್ಯದ ಛಂದಸ್ಸಿನಲ್ಲಿ ಅವರು ಬರೆದಿದ್ದಾರೆ. ಪಕ್ಕ ಅದನ್ನೇ ಕೇಳಿದ ಹಾಗೆ ಆಗ್ತದೆ. ಪರಮ ಪರಂಜ್ಯೋತಿ ಬೆಳಗಿದ ನೆಲೆಯಿದು ವರಕವಿ ಕುಳಿತಂಥ ಮಂಚ. ಪರಮ ಪರಂಜ್ಯೋತಿ ಬೆಳಗಿದ ನೆಲೆಯಿದು ವರಕವಿ ಕುಳಿತಂಥ ಮಂಚ. ಸರಸ ಸಾಹಿತ್ಯವು ತೊರೆಯುಕ್ಕಿ ಸೊಕ್ಕುತ ಮೆರೆದಾಡಿದಂಥ ಪ್ರಪಂಚ. ಸರಸ ಸಾಹಿತ್ಯವು ತೊರೆಯುಕ್ಕಿ ಸೊಕ್ಕುತ ಮೆರೆದಾಡಿದಂಥ ಪ್ರಪಂಚ. ಆಹ ಮೆರೆದಾಡಿದಂಥ ಪ್ರಪಂಚ. ಜೇನಿನ ಕೊಳೆಯಡಿ ಜೇನಿನ ಕೊಳೆಯಾಗಿ ಮಕರಂತ ಮಳೆಯಾಗಿ ತಾನನ ಸಂಗೀತ ಗುಡುಗು. ಜೇನಿನ ಹೊಳೆಯಾಗಿ ಮಕರಂದ ಮಳೆಯಾಗಿ ತಾನನ ಸಂಗೀತ ಗುಡುಗು. ಮಾನಿನಿಯರ ಕಣ್ಣು ಕೊಳದಲ್ಲಿ ಸೆರೆಯಾಗಿ ಬಾನಿನ ಮಿಂಚಿನ ಬೆಡಗು. ಮಾನಿನಿಯರ ಕಣ್ಣು ಕೊಳದಲ್ಲಿ ಸೆರೆಯಾಗಿ ಬಾನಿನ ಮಿಂಚಿನ ಬೆಡಗು. ಬಾನಿನ ಮಿಂಚಿನ ಬೆಡಗು. ಹೂಹುಗಳದೆ ತೆರೆದು ತರುಲತೆ ತೋಳ್ ತೆರೆದು ನೇಗದೆ ಬಿಗಿದಪ್ಪಿಕೊಂಡು. ಹೂಹುಗಳದೆ ತೊರೆದು ತರುಲತೆ ತೋಳ್ ತೆರೆದು ನೇಗದೆ ಬಿಗಿದಪ್ಪಿಕೊಂಡು. ಮೋಗದ ಮದನಾವತಾರ ಮೋಗದ ಮದನಾವತಾರನುದಾರನೆ ಬಾಗಂತೆ ಬಾದುಂಬಿ ತಂಡು. ಮೋಗದ ಮದನಾವತಾರನುದಾರನೆ ಬಾಗಂತೆ ಬಾದುಂಬಿ ತಂಡು. ಇಲ್ಲಿದೆ ನೋಡಯ್ಯ ಮೊಲ್ಲೆ ಮಲ್ಲಿಗೆ ಜಾಜಿ ಅಲ್ಲಿದೆ ಮಂದಾರ ಹೂವು. ಇಲ್ಲಿದೆ ನೋಡಯ್ಯ ಮೊಲ್ಲೆ ಮಲ್ಲಿಗೆ ಜಾಜಿ ಅಲ್ಲಿದೆ ಮಂದಾರ ಹೂವು. ಗೆಲ್ಲೆಲ್ಲ ಸಂಪಿಗೆ ಮಾವು ಅಶೋಕೆ ಮೊಳಕೆ. ಗೆಲ್ಲೆಲ್ಲ ಸಂಪಿಗೆ ಮಾವು ಅಶೋಕೆ ಮೊಳಕೆ. ಎಲ್ಲಕ್ಕೂ ಪಾದರಿ ನೋವು ಎಲ್ಲಕ್ಕೂ ಪಾದರಿ ನೋವು.
ಎತ್ತಾನು ಕಾಲಕ್ಕೆ ಉತ್ತಮ ನೀನಿದ್ದೆ ಸುತ್ತಲಿತ್ತು ಬಂದ ಪವನ ಎತ್ತಾನು ಕಾಲಕ್ಕೆ ಉತ್ತಮ ನೀನಿದ್ದೆ ಸುತ್ತಲಿತ್ತು ಬಂದ ಪವನ ಕತ್ತಲೆ ಕಲಕುವ ತೆರವೋಡ ತಿಂಗಳು ಕತ್ತಲೆ ಕಲಕುವ ತೆಳುಮೋಡ ತಿಂಗಳು ಮುತ್ತಿಕ್ಕೋ ಶ್ರೀಗಂಧವದನ ಮುತ್ತಿಕ್ಕೋ ಶ್ರೀಗಂಧವದನ ಮನಸಿ ಜನೋ ನೀನು ಜಿನನಾಥನೋ ನೀನು ಮನಸಿ ಜನೋ ನೀನು ಜಿನನಾಥನೋ ನೀನು ಅನುಮಾನವಿದೆ ನೀನು ಭರತಿ ಅನುಮಾನವಿದೆ ನೀನು ಭರತ ಮನಸಿ ಜನೋ ನೀನು ಜಿನನಾಥನೋ ನೀನು ಅನುಮಾನವಿದೆ ನೀನೋ ಭರತ ತನು ಮನವನ್ನೆಲ್ಲ ತುಂಬಿದೆಯೋ ತನು ಮನವನ್ನೆಲ್ಲ ತುಂಬಿದೆಯೋ ಸಂದೇಹ ಘನಮೋಕ್ಷವೋ ವೇಣು ಸುರತ ಘನಮೋಕ್ಷವೋ ಮೇಣು ಸುರತ ಭೋಗವ ಭೋಗವ ಜೀರ್ಣಿಸಿ ತ್ಯಾಗವ ವರ್ಣಿಸಿ ರಾಗಾನುರಾಗ ವಿರಾಗಿ ಭೋಗವ ಜೀರ್ಣಿಸಿ ತ್ಯಾಗವ ವರ್ಣಿಸಿ ರಾಗಾನುರಾಗ ವಿರಾಗಿ ಜಾಗರದಿಂದಲಿ ಮಾಗಿರೆ ನಿನ್ನಂತೆ ಏಗುವ ರೋಗಿ ನಿರೋಗಿ ಜಾಗರದಿಂದಲಿ ಮಾಗಿರೆ ನಿನ್ನಂತೆ ಏಗುವ ರೋಗಿ ನಿರೋಗಿ ನಿನ್ನಂತೆ ಏಗುವ ರೋಗಿ ನಿರೋಗಿ ಹೀಗೆ ಇವನ ಕಾವ್ಯದ ಸಾರಾಂಶವನ್ನು ತಿಳಿದು ನೀವೇ ಅದನ್ನು ಓದಿದರೆ ನಿಮ್ಮ ಮನಸ್ಸಿನಲ್ಲಿರುವ ರೋಗ ಎಲ್ಲ ಹೋಗುತ್ತೆ, ನೀವು ನಿರೋಗಿಗಳಾಗ್ತೀರಿ. ಅದರ ಉದ್ದೇಶವನ್ನು ಇಟ್ಟುಕೊಂಡು ವಿಶ್ವವಿದ್ಯಾನಿಲಯದವರ ಜೊತೆ ಸೇರಿ ಇಲ್ಲಿ ಈ ಕಾರ್ಯಕ್ರಮ ಆಗೋದು ಸಾರ್ಥಕ. ಅದರಲ್ಲಿಯೂ ರತ್ನಾಕರ ವರ್ಣೀಯ ಈ ಸ್ಥಳದಲ್ಲಿಯೇ ಅದು ಬರ್ತಾ ಇದೆ. ಚೆನ್ನಾಗಿ ಬರಲಿ ವಿದ್ಯಾರ್ಥಿಗಳೇ, ನೀವು ಅದನ್ನೆಲ್ಲ ಚೆನ್ನಾಗಿ ಓದಿ ಇಂತಹ ಶಾಂತಿಯ ಭಾವವನ್ನು ತಾಳಿ ಅಂತ ಹಾರೈಸ್ತಾ ನನಗೆ ಸೋಮಣ್ಣವರು ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ವಂದನೆಯನ್ನು ಹೇಳ್ತಾ ನನ್ನ ಈ ಗಾಯನವನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.